ओमज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरवे नमः श्रीचैतन्यमनोभीष्टं स्थापितं येन भूतले स्वयं रूपा कदा मह्यं ददाति स्वपदान्तिकम् वन्देऽहं श्रीगुरु श्रीयुतापदकमलं श्रीगुरून् वैष्णवांश्च श्रीरूपं साग्रजातं सहगणरघुनाथान्वितं तं सजीवम् सा अद्वैतं सावदूतं परिजनसहितं कृष्णचैतन्यदेवं श्रीराधा कृष्णपादान् सहगणललिता श्रीविशाखान्वितांश्च हे कृष्णा करुणासिन्धु दीनबन्धुजगत्पते गोपेशा गोपिकान्ता राधाकान्तनमोऽस्तुते तप्तकाञ्चनगौराङ्गी राधे वृन्दावनेश्वरी वृषभानुसुते देवी प्रणमामि हरिप्रिये वाञ्छा कल्पतरुभ्यश्च कृपासिन्धुभ्य एव च पतितानां पावनेभ्यो वैष्णवेभ्यो नमो नमः नमः ॐ विष्णुपादाय कृष्णप्रेष्ठाय भूतले श्रीमते भक्तिवेदान्ता इति नामिने नमस्ते सारस्वते देवे गौरवाणी प्रचारिणे निर्विशेषा शून्यवादी पाश्चात्यदेशतारिणे जयो श्रीकृष्णचैतन्या प्रभो नित्यानन्द ಶ್ರೀ ಅದ್ವೈತ ಗದಾಧರ ಶ್ರೀ ವಾಸಾದಿ ಗೌರ ಭಕ್ತ ವೃಂದ ಹರೇ ಕೃಷ್ಣ ಹರೇ ಕೃಷ್ಣ 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 ಹರಿ ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ ಭಗವದ್ಗೀತೆಯ ಹದಿನೈದನೇ ಅಧ್ಯಾಯದ ಅಧ್ಯಯನಕ್ಕೆ ಎಲ್ರಿಗೂ ಕೂಡ ಸ್ವಾಗತ ಭಗವದ್ಗೀತೆಯಲ್ಲಿ ಒಟ್ಟು ಹದಿನೆಂಟು ಅಧ್ಯಾಯಗಳಿವೆ ಈ ಹದಿನೆಂಟು ಅಧ್ಯಾಯಗಳಲ್ಲಿ ಎರಡು ಅಧ್ಯಾಯಗಳು ಸಣ್ಣದಾಗಿವೆ ಅಂದ್ರೆ ಅದರಲ್ಲಿ ಇಪ್ಪತ್ತು ಶ್ಲೋಕಗಳು ಮಾತ್ರ ಇರುವಂತಹದ್ದು ಅದು ಒಂದು ಹದಿನೈದನೇ ಅಧ್ಯಾಯ ಇನ್ನೊಂದು ಹನ್ನೆರಡನೇ ಅಧ್ಯಾಯ ಹನ್ನೆರಡನೇ ಅಧ್ಯಾಯ ಭಕ್ತಿಯೋಗವನ್ನ ನಾವು ಈಗಾಗಲೇ ನೋಡಿದ್ದೇವೆ ಈ ಅಧ್ಯಾಯ ಇದು ಹದಿನೈದನೇ ಅಧ್ಯಾಯ ಇದನ್ನ ಪುರುಷೋತ್ತಮ ಯೋಗ ಅಂತ ಹೇಳಿ ಕರಿತೇವೆ ಇದು ಕೂಡ ಅತ್ಯಂತ ಸಣ್ಣದಾಗಿರುವಂತಹ ಕಡಿಮೆ ಶ್ಲೋಕಗಳನ್ನ ಹೊಂದಿರುವಂತಹ ಒಂದು ಅಧ್ಯಾಯವಾಗಿದೆ ಇಪ್ಪತ್ತು ಶ್ಲೋಕಗಳು ಮಾತ್ರ ಇರುವಂತಹ ಶ್ಲೋಕ ಆದರೆ ಬಹಳ ಮುಖ್ಯವಾಗಿರುವಂತಹ ಅಧ್ಯಾಯ ಇದು ಪುರುಷೋತ್ತಮ ಯೋಗ ಅಂತ ಹೇಳಿ ಬಹಳಷ್ಟು ಜನ ಈ ಒಂದು ಸಂ ಇಡೀ ಅಧ್ಯಾಯವನ್ನೇ ಕಂಠಸ್ಥ ಮಾಡ್ತಾರೆ ಪ್ರತಿದಿನ ಇದನ್ನ ಮನೆಗಳಲ್ಲಿ ಓದ್ತಾರೆ ಅಷ್ಟೊಂದು ಮುಖ್ಯವಾಗಿರುವಂತಹ ಒಂದು ಅಧ್ಯಾಯ ಈ ಅಧ್ಯಾಯದಲ್ಲಿ ಏನು ವಿಶೇಷತೆ ಅಂತ ಹೇಳಿದ್ರೆ ಇದರಲ್ಲಿ ಭಗವಂತನು ಈ ಭೌತಿಕ ಪ್ರಪಂಚವನ್ನ ಆಧ್ಯಾತ್ಮಿಕ ಪ್ರಪಂಚವನ್ನು ಮತ್ತೆ ಭೌತಿಕ ಪ್ರಪಂಚವನ್ನ ಹೋಲಿಕೆ ಮಾಡಿ ಹೇಳುವಂತಹದ್ದು ಆಧ್ಯಾತ್ಮಿಕ ಪ್ರಪಂಚ ಅಂತ ಹೇಳಿದ್ರೆ ಶಾಶ್ವತವಾಗಿರುವಂತದ್ದು ಭೌತಿಕ ಪ್ರಪಂಚ ಕೆಲಕಾಲ ಇರುವಂಥದ್ದು ಮತ್ತೆ ಅದು ನಾಶವಾಗಿ ಹೋಗುವಂಥದ್ದು ಅಂದ್ರೆ ಸೃಷ್ಟಿ ಸ್ಥಿತಿ ಲಯ ಇವುಗಳು ಇರುವಂಥದ್ದು ಭೌತಿಕ ಪ್ರಪಂಚದಲ್ಲಿ ಮಾತ್ರ ಆ ಭೌತಿಕ ಪ್ರಪಂಚ ಆಧ್ಯಾತ್ಮಿಕ ಪ್ರಪಂಚದ ಒಂದು ವಕ್ರ ಪ್ರತಿಬಿಂಬ ಅಥವಾ ತಲೆಕೆಳಗಾಗಿರುವಂತಹ ಪ್ರತಿಬಿಂಬ ಅಂತ ಭಗವಂತನು ನಮಗೆ ವಿವರಿಸ್ತಾನೆ ಆಧ್ಯಾತ್ಮಿಕ ಪ್ರಪಂಚವನ್ನ ಒಂದು ಮರಕ್ಕೆ ಹೋಲಿಸಿದ್ರೆ ವಿಶಾಲವಾದಂತಹ ಅಶ್ವತ್ಥ ವೃಕ್ಷಕ್ಕೆ ಹೋಲಿಸಿದ್ರೆ ಈ ಭೌತಿಕ ಪ್ರಪಂಚ ಅನ್ನುವಂಥದ್ದು ಆ ಅಶ್ವತ್ಥ ವೃಕ್ಷದ ಒಂದು ಪ್ರತಿಬಿಂಬದ ರೀತಿಯಲ್ಲಿ ಇದೆ ಹೀಗೆ ಒಂದು ಮರವು ಒಂದು ನದಿಯ ಪಕ್ಕದಲ್ಲಿದ್ದಾಗ ಆ ಮರದ ಪ್ರತಿಬಿಂಬ ನೀರಿನಲ್ಲಿ ತಳಕಳಗಾಗಿ ಕಾಣುತ್ತದೆ ಹಾಗೆ ನಮ್ಮ ಆಸೆಗಳು ಬಯಕೆಗಳು ಅನ್ನುವಂತಹ ನದಿಯಲ್ಲಿ ಆ ಆಧ್ಯಾತ್ಮಿಕ ಪ್ರಪಂಚದ ಪ್ರತಿಬಿಂಬವು ಬಿದ್ದಾಗ ಈ ಭೌತಿಕ ಪ್ರಪಂಚವು ತಲೆಕಳಗಾಗಿ ಕಾಣ್ತದೆ ಆಧ್ಯಾತ್ಮಿಕ ಪ್ರಪಂಚದಲ್ಲಿರುವಂತಹ ವಿಷಯ ವಸ್ತುಗಳು ಅಲ್ಲಿ ಏನೆಲ್ಲ ವಿಚಾರಗಳಿವೆಯೋ ಅದನ್ನ ಭೌತಿಕ ಪ್ರಪಂಚದಲ್ಲಿ ನಮಗೆ ಸ್ವಲ್ಪ ಪ್ರಮಾಣದಲ್ಲಿ ಕಾಣಬಹುದು ಅಥವಾ ಅದರ ಒಂದು ವಕ್ರ ಪ್ರತಿಬಿಂಬವನ್ನು ನಾವು ಕಾಣಬಹುದು ಯಾವುದು ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಬಹಳಷ್ಟು ಆನಂದವನ್ನ ಕೊಡುವಂತಹ ವಿಚಾರವಾಗಿರ್ತದೋ ಅದು ಭೌತಿಕ ಪ್ರಪಂಚದಲ್ಲಿ ನಮಗೆ ನೋವನ್ನ ಉಂಟು ಮಾಡುತ್ತದೆ ಉದಾಹರಣೆಗೆ ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಹ್ಮ್ ಜೀವಿಗಳು ಭಗವಂತನ ಸೇವೆಯಲ್ಲಿ ಮಾಡುವಂತಹ ಪ್ರತಿಯೊಂದು ಕಾರ್ಯವೂ ಕೂಡ ಅವರಿಗೆ ಆನಂದವನ್ನೇ ಉಂಟು ಮಾಡ್ತದೆ ಆದ್ರೆ ಭೌತಿಕ ಪ್ರಪಂಚದಲ್ಲಿ ನಮಗೆ ಇಲ್ಲಿ ಹೆಚ್ಚು ಕೆಲಸವನ್ನ ಮಾಡಿದಾಗ ಅದರಿಂದ ನಮಗೆ ನೋವು ಉಂಟಾಗ್ತದೆ ಇಲ್ಲಿ ಜನ್ಮ ಇದೆ ಮೃತ್ಯು ಇದೆ ಜ್ವರ ಅಂದರೆ ಮುಪ್ಪು ಇದೆ ರೋಗ ಇದೆ ನಮಗೆ ನಿರಂತರವಾಗಿ ಯಾವುದೇ ಕೆಲಸವನ್ನ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ ಆ ಶಾಶ್ವತವಾದಂತಹ ಭಗವಂತನ ಸೇವೆಯನ್ನ ನಾವು ನಿರಂತರವಾಗಿ ಮಾಡಲಿಕ್ಕೆ ನಮಗೆ ಆಗುವುದಿಲ್ಲ ಮತ್ತು ನಾವು ಏನೇ ಮಾಡಿದ್ರು ಕೂಡ ಅದು ಕೊನೆಗೆ ನಮಗೆ ದುಃಖವನ್ನ ತಂದು ಕೊಡುವುದನ್ನು ನಾವು ಕಾಣಬಹುದು ಯಾವುದೇ ಭೌತಿಕವಾದಂತಹ ವಿಷಯಗಳಲ್ಲಿ ನಾವು ಯಶಸ್ಸನ್ನ ಗಳಿಸ್ತೇವೆ ಅಂತ ಆದ್ರೆ ಅದರ ಒಂದು ಪರಾಕಾಷ್ಟೆಯನ್ನು ತಲುಪ್ತೇವೆ ಅಂತ ಹೇಳಿದ್ರೆ ಅಲ್ಲಿ ನಮಗೆ ದುಃಖವೂ ಕಾದಿರುತ್ತದೆ ಯಾಕಂದ್ರೆ ಭೌತಿಕವಾಗಿ ಯಾರು ಕೂಡ ಸಂತೋಷವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಭಗವಂತನೇ ತಿಳಿಸಿದ್ದಾನೆ ಇದನ್ನ ಭೌತಿಕ ಪ್ರಪಂಚವನ್ನ ದುಃಖಾಲಯಂ ಅಶಾಶ್ವತಂ ಅಂತ ಹೇಳಿ ಆ ಭಗವಂತನೆ ತಿಳಿಸಿದ್ದಾನೆ ಆದರೆ ಇದಕ್ಕೆ ತದ್ವಿರುದ್ಧವಾಗಿರುವಂತದ್ದು ಆಧ್ಯಾತ್ಮಿಕ ಪ್ರಪಂಚ ಭೌತಿಕ ಪ್ರಪಂಚಕ್ಕೂ ಆಧ್ಯಾತ್ಮಿಕ ಪ್ರಪಂಚಕ್ಕೂ ಇರುವಂತಹ ಸಾಮ್ಯತೆ ಏನು ಜೀವಿಗಳು ಅಲ್ಲಿಯೂ ಚಟುವಟಿಕೆಯಿಂದ ಇದ್ದಾರೆ ಇಲ್ಲಿಯೂ ಚಟುವಟಿಕೆಯಿಂದ ಇದ್ದಾರೆ ಆದರೆ ಅಲ್ಲಿಯ ಚಟುವಟಿಕೆ ಆನಂದವನ್ನ ನೀಡುತ್ತದೆ ಇಲ್ಲಿಯ ಚಟುವಟಿಕೆಗಳು ಬಂಧನಕ್ಕೆ ಕಾರಣವಾಗ್ತದೆ ಇದು ಅಲ್ಲಿಗೂ ಇಲ್ಲಿಗೂ ಇರುವಂತಹ ಒಂದು ವ್ಯತ್ಯಾಸವಾಗಿದೆ ಈ ಎಲ್ಲ ವಿಚಾರಗಳನ್ನ ಭಗವಂತ ಒಂದು ಉತ್ತಮವಾದಂತಹ ಉದಾಹರಣೆಯ ಮೂಲಕ ನಮಗೆ ತಿಳಿಸಿಕೊಡ್ತಾ ಇದ್ದಾನೆ ಆಧ್ಯಾತ್ಮಿಕ ವಿಚಾರ ಮತ್ತು ಇಸ್ಕಾನ್ ಸಂಸ್ಥೆಗಳ ಸಹಭಾಗಿತ್ವದಲ್ಲಿ ನಡೀತಾ ಇರುವಂತಹ ಭಗವದ್ಗೀತಾ ಸಂಪೂರ್ಣ ಅಧ್ಯಯನಕ್ಕೆ ಎಲ್ರಿಗೂ ಕೂಡ ಸ್ವಾಗತ ಶ್ರೀ ಶ್ರೀ ರಾಧಾ ಗೋವಿಂದ್ ಕಿ ಜೈ ಶ್ರೀ ಶ್ರೀ ಗೌರ್ಣಿತಾಯಿ ಕಿ ಜೈ ಶಿಲಪ್ರೂಪಾದ ಕಿ ಜೈ ಶಿಲಾಪ್ರಹುಪಾದರು ನಮ್ಮ ಇಸ್ಕಾನ್ನ ಸಂಸ್ಥಾಪಕ ಆಚಾರ್ಯರಾಗಿದ್ದಾರೆ ಅವರು ನೀಡಿರುವಂತಹ ಭಾವಾರ್ಥ ಮತ್ತೆ ಅನುವಾದ ಇದರ ಆಧಾರದ ಮೇಲೆ ನಾವು ಭಗವದ್ಗೀತೆಯನ್ನ ಅರ್ಥ ಮಾಡಿಕೊಳ್ಳಿಕ್ಕೆ ಪ್ರಯತ್ನಿಸ್ತಾ ಇದ್ದೇವೆ ಇದು ನಮ್ಮ ದೇವಸ್ಥಾನದ ವೆಬ್ಸೈಟ್ ಇದರಲ್ಲಿ ಅನೇಕ ಸೇವೆಗಳನ್ನ ತಾವು ಪಡೆಯಬಹುದು ಆ ಪ್ರತಿ ತಿಂಗಳ ಮೊದಲ ಸೋಮವಾರದ ದಿವಸ ಭಗವದ್ಗೀತೆಯ ಹದಿನೆಂಟು ದಿನಗಳ ಅಧ್ಯಯನ ಉಚಿತವಾದಂತಹ ಸೇವೆ ಇದು ಎಲ್ಲರೂ ಕೂಡ ಇದನ್ನ ಪಡೆಯಬಹುದು ಅನೇಕ ಭಾಷೆಗಳಲ್ಲಿ ಇದನ್ನ ಪ್ರಸ್ತುತಪಡಿಸಲಾಗ್ತಾ ಇದೆ ಇದರ ಒಂದು ಪ್ರಯೋಜನವನ್ನ ಪ್ರತಿಯೊಬ್ಬರು ಪಡೆಯಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿಸ್ತೇನೆ ಹಾಗೆ ತಮ್ಮ ಬಂಧು ಮಿತ್ರರಿಗೂ ಕೂಡ ಇದರ ಬಗ್ಗೆ ತಿಳಿಸಿಕೊಡಬೇಕು ಅಂತ ಹೇಳಿ ತಮ್ಮಲ್ಲಿ ನಾನು ಕೇಳಿಕೊಳ್ಳುತ್ತೇನೆ ಇವತ್ತಿನ ಅಧ್ಯಾಯದ ಒಂದು ವಿಚಾರವನ್ನ ನಾವು ಈಗ ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ ಹದಿನೈದನೇ ಅಧ್ಯಾಯವನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ

ದೇವೋತ್ತಮ ಪರಮ ಪುರುಷನು ಹೀಗೆ ಹೇಳಿದನು ಬೇರುಗಳು ಮೇಲಿರುವ ಮತ್ತು ರೆಂಬೆಗಳು ಕಳಗಿರುವ ಅವಿನಾಶಿಯಾದ ಅಶ್ವತ್ಥ ವೃಕ್ಷ ಹೊಂದಿದೆ ಅದರ ಎಲೆಗಳು ವೇದ ಮಂತ್ರಗಳು ಎಂದು ಹೇಳುತ್ತಾರೆ ಈ ಮರವನ್ನು ತಿಳಿದವನು ವೇದಗಳನ್ನು ತಿಳಿದವನು ಈ ಅಶ್ವತ್ಥ ವೃಕ್ಷ ಇದು ವಿಶಾಲವಾದಂತಹ ಒಂದು ಮರವಾಗಿದೆ ವಿಶಾಲವಾದಂತಹ ವೃಕ್ಷವಾಗಿದೆ ಈ ವೃಕ್ಷದ ಒಂದು ಬೇರು ಯಾವ ರೀತಿಯಾಗಿದೆ ಅದು ಮೇಲಕ್ಕೆ ಇದೆ ರೆಂಬೆಗಳು ಕಳಕ್ಕೆ ಇವೆ ಯಾಕೆ ಈ ರೀತಿಯಾಗಿ ಹೇಳಿದ್ದಾರೆ ಅಂದ್ರೆ ಭೌತಿಕ ಪ್ರಪಂಚ ಅನ್ನುವಂಥದ್ದು ಆಧ್ಯಾತ್ಮಿಕ ಪ್ರಪಂಚದ ಒಂದು ವಕ್ರ ಪ್ರತಿಬಿಂಬವಾಗಿರ್ತದೆ ಅನ್ನೋದನ್ನ ಇಲ್ಲಿ ತಿಳಿಸಿಕೊಳ್ಳಿಕ್ಕೋಸ್ಕರ ಇನ್ನು ಪ್ರತಿಬಿಂಬ ಬೀಳ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಒಂದು ದರ್ಪಣ ಕನ್ನಡಿ ಅಥವಾ ಏನಾದರೂ ಒಂದು ಪ್ರತಿಫಲಿಸುವಂತಹ ವಸ್ತು ಬೇಕು ಅದು ಇಲ್ಲಿ ಆ ನೀರು ಯಾವ ರೀತಿಯಾದ ನೀರು ಅದು ನಮ್ಮ ಬಯಕೆಗಳನ್ನ ಬಯಕೆಯನ್ನ ನೀರಿಗೆ ಇಲ್ಲಿ ಹೊರಿಸಿದ್ದಾರೆ ಭೌತಿಕವಾದಂತಹ ಬಯಕೆಗಳನ್ನು ಒಬ್ಬ ವ್ಯಕ್ತಿ ಎಲ್ಲಿಯವರೆಗೆ ಹೊಂದಿರ್ತಾನೋ ಅಲ್ಲಿಯವರೆಗೆ ಆತನು ಈ ಭೌ ಭೌತಿಕವಾದಂತಹ ಪ್ರಪಂಚದಲ್ಲಿ ಜೀವನವನ್ನ ನಡೆಸಬೇಕಾಗ್ತದೆ ಯಾಕಂದ್ರೆ ನಮ್ಮ ಭೌತಿಕ ಇಚ್ಛೆಗಳನ್ನು ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಈಡೇರಿಸಲಿಕ್ಕೆ ಆಗುವುದಿಲ್ಲ ಅದನ್ನ ಇಲ್ಲೇ ನಾವು ಪಡೀಬೇಕಾಗ್ತದೆ ಅಥವಾ ಅದನ್ನ ಬಿಟ್ಟು ಬಿಡುವುದರ ಉತ್ತಮವಾದಂತಹ ಮಾರ್ಗ ಏನು ಅಂತ ಹೇಳಿದ್ರೆ ನಮ್ಮ ಭೌತಿಕವಾದ ಆಸೆಗಳನ್ನು ಆಧ್ಯಾತ್ಮಿಕ ಆಸೆಗಳಾಗಿ ಆ ಭಗವಂತನ ಸೇವೆಯಲ್ಲಿ ತೊಡಗಿಸುವಂತಹದ್ದು ಹೀಗೆ ಮಾಡೋದ್ರಿಂದ ವ್ಯಕ್ತಿಯು ಆಧ್ಯಾತ್ಮಿಕ ಪ್ರಪಂಚಕ್ಕೆ ಹೋಗ್ಲಿಕ್ಕೆ ಸಾಧ್ಯವಾಗ್ತದೆ ಯಾಕಂದ್ರೆ ಆಸೆಗಳನ್ನು ನಾಶ ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾವುದೇ ಒಬ್ಬ ವ್ಯಕ್ತಿ ಪ್ರ ಜೀವಂತವಾಗಿದ್ದಾನೆ ಅಂತ ಹೇಳಿದ್ರೆ ಅವನಿಗೆ ಆಸೆಗಳು ಇದ್ದೇ ಇರ್ತವೆ ಆದರೆ ಆ ಆಸೆಗಳನ್ನು ಕೃಷ್ಣನ ಸೇವೆಯಲ್ಲಿ ತೊಡಗಿಸಿದಾಗ ಅದೇ ಆಸೆ ಅದು ನಮ್ಮನ್ನ ಬಿಡುಗಡೆಗೆ ನಮ್ಮ ಬಿಡುಗಡೆಗೆ ಅದು ಕಾರಣವಾಗ್ತದೆ ಇಲ್ಲ ಅಂತ ಹೇಳಿದ್ರೆ ಆ ಆಸೆಗಳೇ ನಮ್ಮನ್ನ ಬಂಧಿಸ್ತದೆ ರೂಪಾದ್ರೂ ಇದಕ್ಕೊಂದು ಉದಾಹರಣೆ ಕೊಡ್ತಾರೆ ಹಾಲು ಮತ್ತು ಮೊಸರಿನ ಉದಾಹರಣೆ ಹಾಲನ್ನ ಕುಡಿದು ಅಜೀರ್ಣವಾದ್ರೆ ಹಾಲಿನಿಂದಲೇ ಉತ್ಪಾದಿಸಿದ ಮೊಸರನ್ನ ಕುಡಿದಾಗ ಆ ಅಜೀರ್ಣವು ಉಪಶಮನವಾಗ್ತದೆ ಹಾಗೆ ಆಸೆಗಳಿಂದಲೇ ನಾವು ಇಲ್ಲಿ ಪ್ರಪಂಚದಲ್ಲಿ ಆ ಬಂಧನಕ್ಕೆ ಈಡಾಗಿದ್ದೇವೆ ಅದೇ ಆಸೆಗಳನ್ನ ಭಗವಂತನ ಸೇವೆಯಲ್ಲಿ ತೊಡಗಿಸಿದಾಗ ಆ ಆಸೆಗಳೇ ನಮ್ಮ ಬಿಡುಗಡೆಗೆ ಕೂಡ ಕಾರಣವಾಗ್ತದೆ ಇಲ್ಲಿ ನಾವು ಏನು ಅಂತ ಹೇಳಿದ್ರೆ ಭಗವಂತನಿಗೆ ಪ್ರೀತಿಯಾಗುವ ರೀತಿಯಲ್ಲಿ ನಾವು ಕೆಲಸವನ್ನ ಮಾಡುವಂಥದ್ದು ಇಲ್ಲಿ ಅರ್ಜುನನು ಯುದ್ಧವನ್ನೇ ಮಾಡುವುದಿಲ್ಲ ಅಂತೇಳಿ ಹೇಳಿದಾಗ ಶ್ರೀಕೃಷ್ಣ ಅದಕ್ಕೆ ಒಪ್ಪಿಕೊಳ್ಳಿಲ್ಲ ನೀನು ಯುದ್ಧವನ್ನ ಮಾಡಬೇಕು ಹೇಗೆ ಮಾಡಬೇಕು ಮಾಂ ಅನುಸ್ಮರ ಯುದ್ಧಚ ನನ್ನ ಯೋಚನೆಯನ್ನ ಮಾಡಿಕೊಂಡು ನನಗೆ ಸಮರ್ಪಿತ ಭಾವದಲ್ಲಿ ನನಗೆ ಶರಣಾಗತನಾಗಿ ನೀನು ಯುದ್ಧ ಅಂತ ಅಂತೇಳಿ ಭಗವಂತ ಅರ್ಜುನನಿಗೆ ಹೇಳುವಂತ ಅಂದ್ರೆ ಇಲ್ಲಿ ಕಾರ್ಯವನ್ನ ನಿಲ್ಲಿಸ್ಲಿಕ್ಕೆ ಭಗವಂತ ಹೇಳುವುದಿಲ್ಲ ಭಗವದ್ಗೀತೆಯನ್ನು ಓದಿದಾಗ ಯಾರು ನಿಷ್ಕ್ರಿಯರಾಗುವುದಿಲ್ಲ ಬದಲಾಗಿ ಅವರು ಸರಿಯಾದ ರೀತಿಯಲ್ಲಿ ಸಕ್ರಿಯರಾಗಿ ಕೆಲಸವನ್ನ ಮಾಡ್ತಾರೆ ಇದು ಭಗವದ್ಗೀತೆಯ ಒಂದು ಸಾರಾಂಶ ನಾವು ಇಲ್ಲಿ ಅರ್ಥ ಮಾಡಿಕೊಳ್ಬೇಕು ಈ ರೆಂಬೆಗಳು ಕಳಗಿರುವಂತಹ ಅಶ್ವತ್ಥ ವೃಕ್ಷವನ್ನ ಯಾರು ತಿಳಿದುಕೊಂಡಿರ್ತಾರೋ ಅವರರು ವೇದಗಳನ್ನ ತಿಳಿದವರು ಅಂತ ಹೇಳಿ ಹೇಳಿದ್ದಾರೆ ಈ ವೇದಗಳು ಅಂತ ಹೇಳಿದ್ರೆ ಏನು ವೇದಗಳನ್ನ ಶ್ರುತಿ ಅಂತ ಹೇಳ್ತೇವೆ ಭಗವಂತನಿಂದಲೇ ನೇರವಾಗಿ ನಾವು ಕೇಳಿ ತಿಳಿದುಕೊಂಡಿರುವಂತಹ ಒಂದು ಜ್ಞಾನದ ಭಂಡಾರ ಈ ಒಂದು ವೇದ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ಜೀವನದಲ್ಲಿ ಬಂದ ಮೇಲೆ ಈ ಪ್ರಪಂಚಕ್ಕೆ ಬಂದ ಮೇಲೆ ಅದರಲ್ಲಿಯೂ ಮನುಷ್ಯ ಜನ್ಮದಲ್ಲಿ ಬಂದಾಗ ಆ ವೇದಗಳನ್ನ ತಿಳಿದುಕೊಳ್ಳುವ ಮೂಲಕ ನಮ್ಮ ಜೀವನದ ಮೂಲ ಧ್ಯೇಯ ಏನು ಅನ್ನುವುದನ್ನ ನಾವು ಅರ್ಥ ಮಾಡಿಕೊಳ್ಳಬಹುದು ಪ್ರಾಣಿ ಪಕ್ಷಿಗಳಿಗೆ ಈ ಒಂದು ಭಾಗ್ಯ ಇಲ್ಲ ಆದರೆ ಮನುಷ್ಯರಿಗೆ ಆ ಒಂದು ಅವಕಾಶವನ್ನು ಕೊಡಲಾಗಿದೆ ಅದನ್ನು ಸರಿಯಾದ ರೀತಿಯಲ್ಲಿ ನಾವು ಬಳಸಿಕೊಂಡೆವು ಅಂತ ಆದ್ರೆ ನಮ್ಮ ಜೀವನವನ್ನು ನಾವು ಸಾರ್ಥಕ ಪಡಿಸಿಕೊಳ್ಳಿಕ್ಕೆ ಸಾಧ್ಯವಾಗ್ತದೆ ಹೇಗೆ ಒಂದು ವಸ್ತುವನ್ನು ನೀವು ಖರೀದಿಸಿದಾಗ ಈಗ ಒಂದು ಮೊಬೈಲೋ ಒಂದು ಕಂಪ್ಯೂಟರೋ ಏನೋ ಒಂದು ಖರೀದಿಸಿದಾಗ ಅದಕ್ಕೊಂದು ಅಂತ ಹೇಳಿ ನಿಮಗೆ ಕೊಡ್ತಾರೆ ಅದನ್ನು ಯಾವ ರೀತಿಯಾಗಿ ಬಳಸಬೇಕು ಅದು ಹೇಗೆ ಬಳಸಿದ್ರೆ ಒಳ್ಳೇದು ಅದು ಉತ್ತಮ ಫಲಿತಾಂಶ ಕೊಡ್ತದೆ ಹೆಚ್ಚು ಬಾಳಿಕೆ ಬರ್ತದೆ ಇದೆಲ್ಲ ಅದರಲ್ಲಿ ಕೊಟ್ಟಿರ್ತಾರೆ ಹಾಗೆಯೇ ಮನುಷ್ಯ ಜನ್ಮ ಬಂದಾಗ ಅಥಾತು ಬ್ರಹ್ಮ ಜಿಜ್ಞಾಸ ಅಂತ ಹೇಳ್ತಾರೆ ಅಂದ್ರೆ ಈ ಜನ್ಮದಲ್ಲಿ ಬಂದ ಮೇಲೆ ನೀನು ಬ್ರಹ್ಮ ಜಿಜ್ಞಾಸೆಯನ್ನು ಮಾಡಬೇಕು ಆ ಭಗವಂತನ ಕುರಿತಾಗಿ ನಾನು ಯಾರು ಭಗವಂತ ಯಾರು ಈ ಪ್ರಪಂಚ ಅಂದ್ರೆ ಏನು ನನಗೂ ಭಗವಂತನಿಗಿರುವ ಸಂಬಂಧ ಏನು ನಾನು ಯಾಕೆ ಈ ಪ್ರಪಂಚದಲ್ಲಿ ಬಂಧಿತನಾಗಿದ್ದೇನೆ ನಾನು ಯಾಕೆ ಕಷ್ಟಕ್ಕೆ ಈಡಾಗ್ತೇನೆ ನನಗೆ ಯಾಕೆ ದುಃಖಗಳು ಬರ್ತವೆ ಈ ಎಲ್ಲ ಪ್ರಶ್ನೆಗಳಿಗೆ ಯಾವ ವ್ಯಕ್ತಿ ಉತ್ತರವನ್ನ ಕಂಡುಕೊಳ್ಳಿಕ್ಕೆ ಪ್ರಯತ್ನಿಸ್ತಾನೋ ಅವರಿಗೆ ವೇದಗಳು ಸಹಾಯಕ್ಕೆ ಬರ್ತವೆ ಆದ್ರೆ ವೇದಗಳನ್ನ ಸರಿಯಾಗಿ ಅರ್ಥ ಮಾಡಿಕೊಂಡವರು ಅಂದ್ರೆ ವೇದದ ಆ ಮೂಲ ಸಾರವನ್ನ ಅರ್ಥ ಮಾಡಿಕೊಂಡವರು ವೇದಗಳ ಮೂಲ ಧ್ಯೇಯ ಭಗವಂತನನ್ನ ತಿಳಿಯುವುದೇ ಆಗಿದೆಯೇ ಅಂತ ಹೇಳಿ ಅವರಿಗೆ ತಿಳಿದಿರ್ತದೆ ಅದರಿಂದ ಅವರು ಭಕ್ತಿ ಸೇವೆಯಲ್ಲಿ ತೊಡಗಿರ್ತಾರೆ ಇಲ್ಲದೆ ಹೋದ್ರೆ ವೇದಗಳನ್ನ ಅರ್ಥ ಮಾಡಿಕೊಳ್ಳದೆಯೂ ಜನರು ವೇದಗಳನ್ನು ಓದುವರಿದ್ದಾರೆ ಅವರು ಏನ್ ಮಾಡ್ತಾರೆ ವೇದಗಳಲ್ಲಿ ಹೇಳಿರುವಂತಹ ಯಜ್ಞ ಕಾರ್ಯಗಳು ಅಥವಾ ಇನ್ನು ಅನೇಕ ಕರ್ಮಕಾಂಡೀಯ ಕಾರ್ಯಚಟುವಟಿಕೆಗಳಲ್ಲಿ ತೊಡಗಿಕೊಂಡು ಅದರಿಂದ ಬರುವಂತಹ ಭೌತಿಕ ಪ್ರಯೋಜನಗಳಿದೆ ಏನಿದೆ ಅದರಲ್ಲೇ ತೃಪ್ತಿಪಟ್ಟು ಅವರು ಜೀವನವನ್ನ ನಡೆಸ್ತಾರೆ ಇವರು ವೇದಗಳ ಮೂಲ ಧ್ಯೇಯವನ್ನ ಅರ್ಥ ಮಾಡಿಕೊಂಡಿಲ್ಲ ಆದರೆ ಯಾರು ಮೂಲಗಳ ನಿಜವಾದ ವೇದದ ನಿಜವಾದ ಅರ್ಥ ಅರ್ಥವನ್ನು ತಿಳಿದಿದ್ದಾರೋ ಅವರು ವೇದ ಎಷ್ಟ ಸರ್ವೇ ರಹಮೇವ ವೇದ್ಯ ವೇದಗಳ ಎಲ್ಲ ವೇದಗಳಿಂದ ಭಗವಂತನನ್ನೇ ನಾವು ತಿಳಿದುಕೊಳ್ಬೇಕು ಅನ್ನೋದನ್ನ ಅರ್ಥ ಮಾಡಿಕೊಂಡಿರ್ತಾರೆ ಶ್ಲೋಕ ಎರಡು ಅದಷ್ಟೋರ್ಧ್ವಂ ಪ್ರಸ್ತುತ ಶಾಖಾ ಗುಣ ಪ್ರವೃದ್ಧ ವಿಷಯ ಪ್ರವಾಲ ಅಧಶ್ಚಮೂಲ್ಯಾನ್ ಅನುಸಂತತಾನೀ ಕರ್ಮಾನುಬಂಧೀನಿ ಮನುಷ್ಯ ಲೋಕೇ ಅನುವಾದ ಈ ಮರದ ಬೇರುಗಳು ಕಳಮುಖವಾಗಿಯೂ ಮೇಲ್ಮುಖವಾಗಿಯೂ ಹರಡಿಕೊಂಡಿವೆ ಐಹಿಕ ಪ್ರಕೃತಿಯ ಗುಣತ್ರಯಗಳು ಅದನ್ನು ಪೋಷಿಸುತ್ತವೆ ಇಂದ್ರಿಯ ವಸ್ತುಗಳು ಇದರ ಕುಡಿಗಳು ಈ ಮರಕ್ಕೆ ಕಳಮುಖವಾದ ಬೇರುಗಳೂ ಉಂಟು ಇವು ಮನುಷ್ಯ ಕುಲದ ಫಲಾಪೇಕ್ಷಿತ ಕರ್ಮಗಳೊಂದಿಗೆ ಬಂಧಿತವಾಗಿವೆ ಈ ಅಶ್ವತ್ಥ ವೃಕ್ಷವನ್ನ ನಾವು ಭಗವದ್ಗೀತೆಯ ಪುಸ್ತಕದಲ್ಲಿಯೇ ಕಾಣಬಹುದು ಆ ಅಶ್ವತ್ಥ ವೃಕ್ಷದ ಒಂದು ಚಿತ್ರಣವನ್ನ ಅದು ನೋಡ್ಲಿಕ್ಕೆ ಈ ರೀತಿಯಾಗಿ ಇರುತ್ತದೆ ಇಲ್ಲಿ ನೀವು ಕಾಣಬಹುದು ಮೇಲ್ಗಡೆ ರಾಧಾಕೃಷ್ಣರನ್ನ ನಾವು ಕಾಣ್ತೇವೆ ಅದು ಗೋಲೋಕ ವೃಂದಾವನ ಅದು ಆಧ್ಯಾತ್ಮಿಕ ಪ್ರಪಂಚ ಅದರ ಕೆಳಗೆ ಇರುವಂಥದ್ದು ಈ ಆಸೆಗಳು ಭೌತಿಕ ಆಸೆಗಳು ಡಿಸೈರ್ ಅನ್ನುವಂತಹ ನದಿ ಅದರಲ್ಲಿ ಬರ್ತಾ ಇರುವಂತಹ ಒಂದು ಪ್ರತಿಬಿಂಬ ಈ ಭೌತಿಕ ಪ್ರಪಂಚ ಭೌತಿಕ ಪ್ರಪಂಚ ಸೃಷ್ಟಿಯಲ್ಲಿ ಕಾಲು ಭಾಗ ಅಂತ ಹೇಳ್ತಾರೆ ಆಧ್ಯಾತ್ಮಿಕ ಪ್ರಪಂಚ ಮುಕ್ಕಾಲು ಭಾಗ ಇದೆ ಅಂದ್ರೆ ಹೆಚ್ಚಿನ ಭಾಗದಲ್ಲಿ ಆಧ್ಯಾತ್ಮಿಕ ಪ್ರಪಂಚವೇ ಇರುವಂಥದ್ದು ಭೌತಿಕ ಪ್ರಪಂಚ ಅದರ ಒಂದು ಸಣ್ಣ ಭಾಗವನ್ನಷ್ಟೇ ಆವರಿಸಿಕೊಂಡಿದೆ ಇಲ್ಲಿ ನಾವು ಗಮನಿಸುವುದಾದ್ರೆ ಬೇರಿನ ಭಾಗದಲ್ಲಿ ಅಂದ್ರೆ ಮೂಲದಲ್ಲಿ ಆ ಬ್ರಹ್ಮನು ಕುಳಿತಿದ್ದಾನೆ ಆಮೇಲೆ ಧರ್ಮ ಅರ್ಥ ಕಾಮ ಮೋಕ್ಷಗಳೆಂಬಂತಹ ಬೇರೆ ಬೇರೆ ಹಣ್ಣುಗಳನ್ನ ನಾವು ಇಲ್ಲಿ ಕಾಣಬಹುದು ಈ ಹಣ್ಣುಗಳ ಹಣ್ಣುಗಳನ್ನ ಸವಿಯುವುದರಲ್ಲಿ ಜನರು ಇಲ್ಲಿ ತೊಡಗಿಕೊಂಡಿದ್ದಾರೆ ಹಾಗೆ ವೇದಗಳ ಮಂತ್ರಗಳು ಇಲ್ಲಿ ಎಲೆಗಳಿಗೆ ಅದನ್ನು ಹೋಲಿಸಿದ್ದಾರೆ ಜನರು ಒಳ್ಳೆಯ ಕೆಲಸ ಮತ್ತು ಕೆಟ್ಟ ಕೆಲಸಗಳಲ್ಲಿ ಪುಣ್ಯ ಮತ್ತೆ ಪಾಪ ಕಾರ್ಯಗಳಲ್ಲಿ ತೊಡಗಿರುವುದನ್ನು ನಾವು ಕಾಣಬಹುದು ಒಬ್ಬ ವ್ಯಕ್ತಿ ಆ ಉತ್ತಮವಾದಂತಹ ಗುಣಗಳು ಅಂದ್ರೆ ಹಿಂದೆ ಹಿಂದಿನ ಅಧ್ಯಾಯದಲ್ಲಿ ನಾವು ನೋಡಿದ ಹಾಗೆ ಹದಿನಾಲ್ಕನೇ ಅಧ್ಯಾಯದಲ್ಲಿ ಸತ್ವಗುಣದಲ್ಲಿರುವಂತಹ ವ್ಯಕ್ತಿ ಇಲ್ಲಿ ನಾವು ಕಾಣುವಂತೆ ಆ ಊರ್ಧ್ವದಲ್ಲಿರ್ತಾನೆ ಅಂದ್ರೆ ಮೇಲ್ಗಡೆ ಇರ್ತಾನೆ ಯಾವ ವ್ಯಕ್ತಿ ತಮೋ ಗುಣದಲ್ಲಿರ್ತಾನೆ ಅಥವಾ ರಜಗುಣದಲ್ಲಿರ್ತಾನೋ ಅವನು ಕಳಭಾಗದಲ್ಲಿರುವುದನ್ನು ನಾವು ಕಾಣಬಹುದು ಪ್ರಾಣಿಗಳು ಜೀವಜಂತುಗಳು ಈ ಸರಿಸೃಪಗಳು ಇವುಗಳೆಲ್ಲ ಈ ಮರದ ಕೆಳಭಾಗದಲ್ಲಿರುವುದನ್ನು ನಾವು ಕಾಣುತ್ತೇವೆ ಅದೇ ಮನುಷ್ಯನು ಮತ್ತೆ ಪ್ರಾಣಿ ಈ ದೇವತೆಗಳು ಇವರೆಲ್ಲ ಇದರ ಮೇಲ್ಭಾಗದಲ್ಲಿ ಇರುವುದನ್ನು ನಾವು ಇಲ್ಲಿ ಕಾಣಬಹುದು ಇಂದ್ರನು ಕೂಡ ಇಲ್ಲಿ ಐರಾವತದ ಮೇಲೆ ಕುಳಿತಿದ್ದಾನೆ ಅವರೆಲ್ಲರೂ ಕೂಡ ಈ ಪ್ರಪಂಚದ ಮೇ ಮೂರ್ಧ ಅಂದ್ರೆ ಮೇಲಿನ ಭಾಗಗಳಲ್ಲಿ ಇರುವುದನ್ನು ನಾವು ಕಾಣಬಹುದು ಈಗ ಈ ಎರಡನೇ ಶ್ಲೋಕದಲ್ಲಿ ಭಗವಂತ ಏನು ಹೇಳ್ತಾ ಇದ್ದಾನೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಳೋಣ ಆಗ ನಾವು ನೋಡಿದ ಹಾಗೆ ಕೆಳಮುಖವಾಗಿಯೂ ಮೇಲ್ಮುಖವಾಗಿಯೂ ಹರಡಿಕೊಂಡಿರುವಂತಹ ಮರದ ಬೇರುಗಳು ಇದನ್ನ ಪೋಷಿಸ್ಲಿಕ್ಕೆ ಗುಣತ್ರಯಗಳಿವೆ ಅಂದ್ರೆ ಸತ್ವಗುಣ ರಜೋಗುಣ ಮತ್ತೆ ತಮೋಗುಣಗಳು ವ್ಯಕ್ತಿಯನ್ನ ಆವರಿಸಿ ಆತನಿಂದ ಅನೇಕ ಚಟುವಟಿಕೆಗಳು ಘಟಿಸುವಂತೆ ಮಾಡ್ತದೆ ಆ ಚಟುವಟಿಕೆಗಳ ಕಾರಣದಿಂದಾಗಿಯೇ ಈ ಭೌತಿಕ ಪ್ರಪಂಚ ನಡೆದುಕೊಂಡು ಹೋಗ್ತಾ ಇರುವಂತದ್ದು ಆದ್ರಿಂದಲೇ ಈ ಪೋಷಕ ಶಕ್ತಿ ಇದು ಪೋಷಣೆ ಮಾಡುವುದು ಯಾರು ಈ ಮರವನ್ನ ಈ ಮೂರು ಗುಣಗಳು ಮತ್ತು ಈ ಇಂದ್ರಿಯ ವಸ್ತುಗಳು ಇದರ ಕುಡಿಗಳಾಗಿವೆ ಮತ್ತು ವ್ಯಕ್ತಿಯು ಫಲಾಪೇಕ್ಷಿತ ಕರ್ಮ ಅಂದ್ರೆ ಆಸೆಗಳನ್ನ ಇಟ್ಟುಕೊಂಡು ವ್ಯಕ್ತಿ ಕೆಲಸ ಮಾಡುವಾಗ ಆತನಿಗೆ ಬಂಧನವು ಉಂಟಾಗುತ್ತದೆ ಅಸಂಗ ಶಸ್ತ್ರೇಣ ನಾಂತೋ ಚಿತ್ವ ಚ ಸಂಪ್ರತಿಷ್ಠ ಯಸ್ಮಿನ್ ಗತಾನ ನಿವರ್ತಂತಿ ಭೂಯ ತಮೇವ ಚಾದ್ಯಂ ಪುರುಷ ಪ್ರಪದ್ಯೆ ಯಥ ಪ್ರವೃತ್ತಿ ಪ್ರಸೃತ ಪುರಾಣಿ ಈ ಮರದ ನಿಜವಾದ ರೂಪವನ್ನು ಈ ಜಗತ್ತಿನಲ್ಲಿ ಕಾಣಲಾಗುವುದಿಲ್ಲ ಅದರ ಅಂತ್ಯ ಆದಿ ಅಥವಾ ಅಸ್ಥಿವಾರಗಳನ್ನು ಯಾರೂ ಅರ್ಥ ಮಾಡಿಕೊಳ್ಳಲಾರರು ಆದರೆ ಮನುಷ್ಯನು ದೃಢ ಮನಸ್ಸಿನಿಂದ ಅನಾಸಕ್ತಿಯ ಶಸ್ತ್ರದಿಂದ ದೃಢವಾದ ಬೇರಿರುವ ಈ ಮರವನ್ನು ಕಡಿದು ಹಾಕಬೇಕು ಅನಂತರ ಯಾವ ಸ್ಥಳಕ್ಕೆ ಒಮ್ಮೆ ಹೋದರೆ ಮತ್ತೆ ಹಿಂದಿರುಗುವುದಿಲ್ಲವೋ ಆ ಸ್ಥಳವನ್ನು ಹುಡುಕಬೇಕು ಅಲ್ಲಿ ದೇವೋತ್ತಮ ಪರಮಪುರುಷನಿಗೆ ಶರಣಾಗಬೇಕು ಅನಾದಿ ಕಾಲದಿಂದ ಎಲ್ಲವೂ ಅವನಿಂದಲೇ ಪ್ರಾರಂಭವಾಯಿತು ಎಲ್ಲವೂ ಅವನಿಂದಲೇ ವಿಸ್ತಾರಗೊಂಡಿದೆ ಈಗ ನಾವು ಈ ಪ್ರಪಂಚದ ಒಳಗೆ ಇದ್ದುಕೊಂಡು ಈ ಪ್ರಪಂಚವನ್ನ ಸಂಪೂರ್ಣವಾಗಿ ಕಾಣಲಿಕ್ಕೆ ನಮಗೆ ಸಾಧ್ಯ ಆಗುವುದಿಲ್ಲ ನಾವು ಯಾವ ಒಂದು ಗುಣದಲ್ಲಿ ಸತ್ವರಜಸ್ತಮ ಗುಣಗಳಲ್ಲಿ ಯಾವ ಗುಣದ ಒಳಗೆ ನಾವು ಬಂಧಿತರಾಗಿರ್ತೇವೋ ಯಾವ ಗುಣದಿಂದ ನಾವು ಪ್ರಭಾವಿತರಾಗಿರ್ತೇವೋ ಆ ಗುಣದ ಮೂಲಕ ನಾವು ಪ್ರಪಂಚವನ್ನು ಕಾಣ್ತೇವೆ ಈಗ ನಾವೊಂದು ಬಣ್ಣದ ಕನ್ನಡಕವನ್ನು ಹಾಕಿಕೊಂಡ್ರೆ ಕೆಂಪು ಕನ್ನಡಕವನ್ನು ಹಾಕಿಕೊಂಡ್ರೆ ಇಡೀ ಪ್ರಪಂಚ ಕೆಂಪಾಗಿ ಕಾಣ್ತದೆ ಹಸಿರು ಬಣ್ಣದ ಕನ್ನಡಕ ಹಾಕಿಕೊಂಡ್ರೆ ಇಡೀ ಪ್ರಪಂಚ ಹಸಿರಾಗಿ ಕಾಣ್ತದೆ ಅಥವಾ ಬೇರೆ ನೀಲಿ ಬಣ್ಣದ ಕನ್ನಡಕ ಹಾಕೊಂಡ್ರೆ ಇಡೀ ಪ್ರಪಂಚ ನೀಲಿಯಾಗಿ ಕಾಣ್ತದೆ ಹಾಗೆ ನಾವು ಈ ಪ್ರಪಂಚದಲ್ಲಿ ಈ ಪ್ರಪಂಚದ ಒಂದು ಭಾಗವಾಗಿ ಈ ಪ್ರಪಂಚದ ಮೂರು ಗುಣಗಳ ಒಂದು ಪ್ರಭಾವಕ್ಕೆ ಒಳಗಾಗಿ ಜೀವಿಸ್ತಾ ಇರುವ ಇರುವಷ್ಟು ಸಮಯವೂ ಕೂಡ ಇದರ ನಿಜವಾದ ಸ್ವರೂಪವನ್ನ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗುವುದಿಲ್ಲ ಹೇಗೆ ಒಬ್ಬ ವ್ಯಕ್ತಿ ತಾನು ಬಂಧಿತನಾಗಿದ್ದಾಗ ಇನ್ನೊಬ್ಬ ಬಂಧಿತನನ್ನ ಬಿಡಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ ನಮ್ಮನ್ನ ಬಿಡಿಸ್ಬೇಕು ಅಂತ ಹೇಳಿದ್ರೆ ಯಾರು ಬಂಧಿತರಾಗಿರುವುದಿಲ್ವೋ ಅವರು ಬಂದು ಬಿಡಿಸ್ಬೇಕು ಅದು ಗುರುಗಳು ಮಾಡುವಂತಹ ಕೆಲಸ ಅಜ್ಞಾನ ತಿಮಿರಾಂದಸ್ಯ ಜ್ಞಾನಾಂಜನ ಶಲಾಕಯ ನಮಗೆ ಜ್ಞಾನ ಅನ್ನುವಂತಹ ಆ ಬೆಳಕನ್ನು ತೋರಿಸುವಂತದ್ದು ಗುರುಗಳು ಯಾಕಂದ್ರೆ ಅವರು ಬಂಧಿತರಾಗಿಲ್ಲ ಅವರು ಈ ಪ್ರಪಂಚದ ಒಳಗೆ ಇಲ್ಲ ಅವರು ಇಲ್ಲಿ ಇದ್ದ ಹಾಗೆ ಕಂಡ್ರು ಕೂಡ ಅವರು ನಿರಂತರವಾಗಿ ಭಗವಂತನ ಆ ಒಂದು ಚಿಂತನೆಯಲ್ಲಿಯೇ ಇರ್ತಾರೆ ಅವರು ಹೋಗುವಲ್ಲೆಲ್ಲ ಅವರು ಭಗವಂತನ ಆ ಒಂದು ಅಸ್ ಆ ಉಪಸ್ಥಿತಿಯನ್ನ ತೋರಿಸ್ತಾರೆ ಅವರು ಆ ವೈಕುಂಠವನ್ನ ತಮ್ಮ ಜೊತೆಗೆ ಕರೆದುಕೊಂಡು ಹೋಗ್ತಾರೆ ಅದರ ಪ್ರಯೋಜನವನ್ನ ಎಲ್ಲರಿಗೂ ಕೂಡ ನೀಡ್ತಾರೆ ಆದ್ರೆ ಯಾರು ಇಲ್ಲಿ ಈ ಪ್ರಪಂಚದಲ್ಲಿ ಬಂಧಿತರಾಗಿದ್ದಾರೋ ಅವರಿಗೆ ಈ ಪ್ರಪಂಚ ಇದ್ದ ಹಾಗೆ ಅದನ್ನ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗುದಿಲ್ಲ ಅಂತ್ಯ ಆದಿ ಇದರ ಅಸ್ಥಿವಾರ ಇವುಗಳನ್ನು ನಾವು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗುದಿಲ್ಲ ಹಾಗಾಗಿ ನಾವು ಇದನ್ನ ಈ ವೇದಗಳನ್ನ ಭಗವಂತನಿಂದಲೇ ಗುರುಪರಂಪರೆಯ ಮೂಲಕ ಸ್ವೀಕರಿಸಬೇಕು ಅದರ ಮೂಲಕ ಪ್ರಪಂಚವನ್ನ ಕಾಣಬೇಕು ಆ ವೇದಗಳ ಒಂದು ದೃಷ್ಟಿಯಿಂದ ವೇದಗಳ ಮಾರ್ಗದರ್ಶನದಲ್ಲಿ ಗುರುಗಳ ಮಾರ್ಗದರ್ಶನದಲ್ಲಿ ಗುರು ಸಾಧು ಶಾಸ್ತ್ರದ ಮಾರ್ಗದರ್ಶನದಲ್ಲಿ ಈ ಪ್ರಪಂಚವನ್ನು ನಾವು ಅರ್ಥ ಮಾಡಿಕೊಳ್ಳಿಕ್ಕೆ ಪ್ರಯತ್ನಿಸಬಹುದಷ್ಟೆ ಇಷ್ಟು ಮಾಡಿದ ಮೇಲೆ ಏನು ಮಾಡಬೇಕು ಅನಾಸಕ್ತಿಯ ಶಸ್ತ್ರದಿಂದ ದೃಢವಾದ ಬೇರಿರುವ ಈ ಮರವನ್ನು ಕಡಿದು ಹಾಕಬೇಕು ವೈರಾಗ್ಯವನ್ನು ಬೆಳೆಸಿಕೊಳ್ಬೇಕು ವ್ಯಕ್ತಿ ವೈರಾಗ್ಯ ಅಂತ ಹೇಳಿದ್ರೆ ಏನು ನಿಜವಾದ ವೈರಾಗ್ಯ ಭಗವಂತನಲ್ಲಿ ಆಸಕ್ತಿಯನ್ನು ಬೆಳೆಸಿಕೊಳ್ಳುವುದೇ ನಿಜವಾದ ವೈರಾಗ್ಯ ಯಾವಾಗ ನಾವು ಭಗವಂತನಲ್ಲಿ ಆಸಕ್ತಿಯನ್ನು ಬೆಳೆಸಿಕೊಳ್ತೇವೋ ಆಗ ಭೌತಿಕವಾದಂತಹ ಇಚ್ಛೆಗಳು ನಮ್ಮಿಂದ ದೂರವಾಗ್ತವೆ ಭೌತಿಕವಾದ ಇಚ್ಛೆಗಳು ದೂರವಾಗ್ತಾ ಇದ್ದ ಹಾಗೆ ಭಗವಂತನಲ್ಲಿ ಆಸಕ್ತಿ ಹೆಚ್ಚಾಗಿ ಬೆಳೀತಾ ಹೋಗ್ತದೆ ಆ ಒಂದು ಅನಾಸಕ್ತಿ ಭೌತಿಕ ಪ್ರಪಂಚದ ಕುರಿತಾದಂತಹ ಅನಾಸಕ್ತಿಯ ಶಸ್ತ್ರದಿಂದ ವ್ಯಕ್ತಿಯು ಈ ಮರವನ್ನ ಕಡಿದು ಹಾಕ್ಲಿಕ್ಕೆ ಸಾಧ್ಯವಾಗುತ್ತದೆ ಇಷ್ಟು ಮಾಡಿದ್ರೆ ಮಾಡಿದ ಮೇಲೆ ಏನಾಗ್ತದೆ ಒಮ್ಮೆ ಎಲ್ಲಿಗೆ ಹೋದ್ರೆ ಹಿಂದಿರುಗುವುದಿಲ್ಲವೋ ಅಲ್ಲಿಗೆ ನಾವು ಹೋಗಬೇಕು ಅಂತ ಹೇಳ್ತಾರೆ ಆ ಸ್ಥಳವನ್ನ ಹುಡುಕ್ಬೇಕು ಯದ್ಗತ್ವ ನಾನಿವರ್ತಂತೆ ತದ್ಧಾಮ ಪರಮಮ್ಮಿ ಒಂದು ಸಲ ನಾವು ಆ ಪ್ರಪಂಚಕ್ಕೆ ಅಂದ್ರೆ ಆಧ್ಯಾತ್ಮಿಕ ಪ್ರಪಂಚಕ್ಕೆ ಹೋದ್ರೆ ಮತ್ತೆ ಅಲ್ಲಿ ಅಲ್ಲಿಂದ ಇಲ್ಲಿಗೆ ನಾವು ಬರುವುದಿಲ್ಲ ತತ್ಪರಿ ತತ್ಪರಿಮಾರ್ಗಿತವ್ಯಂ ಆ ಒಂದು ಭಗವಂತನ ದಿವ್ಯ ಧಾಮವನ್ನ ಇಲ್ಲಿ ಹೇಳ್ತಾ ಇರುವಂತದ್ದು ಪರಿಮಾರ್ ಪರಿಮಾರ್ಗಿತವ್ಯಂ ಅಂತ ಹೇಳಿದ್ರೆ ಕಂಡು ಹಿಡಿಯಬೇಕು ಎಲ್ ಎಂತಹ ಸ್ಥಳ ಅದು ಒಮ್ಮೆ ಹೋದ್ರೆ ಅಲ್ಲಿ ಜನ್ಮ ಮೃತ್ಯು ಜರ ವ್ಯಾಧಿ ಯಾವುದು ಕೂಡ ಇರುವುದಿಲ್ಲ ಅಂತಹ ಸ್ಥಳಕ್ಕೆ ಹೋಗಿ ಆ ಭಗವಂತನಿಗೆ ನಾವು ಸಂಪೂರ್ಣವಾಗಿ ಶರಣಾಗತರಾಗಬೇಕು ಭಗವಂತನ ಸೇವೆಯಲ್ಲಿ ನಾವು ತೊಡಗಬೇಕು ಯಾಕಂದ್ರೆ ಅವನೇ ಎಲ್ಲವನ್ನು ಕೂಡ ಪಾಲನೆ ಮಾಡುವವನು ಸೃಷ್ಟಿ ಮಾಡುವವನು ಅವನಿಂದಲೇ ಎಲ್ಲವೂ ಕೂಡ ನಡೀತಾ ಇರುವಂತದ್ದು ಕೊನೆಗೆ ಅವನಲ್ಲಿಯೇ ಆ ಲಯ ಲಯ ಅಥವಾ ಎಲ್ಲ ನಾಶವಾದ ಮೇಲೆ ಎಲ್ಲವೂ ಕೂಡ ಅವನಲ್ಲಿಯೇ ಹೋಗಿ ಸೇರ್ತದೆ ಆದ್ರಿಂದ ಆ ಭಗವಂತನ ಒಂದು ಸೇವೆಯನ್ನು ನಾವು ಪಡೆದುಕೊಳ್ಳಬೇಕು ಅಂತ ಹೇಳಿ ಇಲ್ಲಿ ಭಗವಂತ ನಮಗೆ ಮುಕ್ತಿಯ ಮಾರ್ಗವನ್ನು ತಿಳಿಸಿಕೊ ತಿಳಿಸಿಕೊಡ್ತಾ ಇದ್ದಾನೆ ನಿರ್ಮಾಣ ಮೋಹ ಜಿತಸಂಗ ದೋಷ ಅಧ್ಯಾತ್ಮ ನಿತ್ಯ ವಿನಿವೃತ್ತ ಕಾಮ ದ್ವಂದ್ವೈರ್ ವಿಮುಕ್ತ ಸುಖ ದುಃಖ ಸಂಜೈರ್ಗಚ್ಚಂತೆ ಮೂಢ ಪದ್ಮವ್ಯಯಂ ಸುಳ್ಳು ಪ್ರತಿಷ್ಠೆಯಿಂದ ಮೋಸ ಮೋಹದಿಂದ ಮತ್ತು ಸುಳ್ಳು ಸಂಘದಿಂದ ಮುಕ್ತರಾದವರು ನಿತ್ಯವಾದದ್ದನ್ನು ಅರಿತವರು ಐಹಿಕ ಕಾಮವನ್ನು ತ್ಯಜಿಸಿದವರು ಸುಖ ದುಃಖಗಳ ದ್ವಂದ್ವಗಳಿಂದ ಬಿಡುಗಡೆಯಾದವರು ಮತ್ತು ಗೊಂದಲವಿಲ್ಲದೆ ಆ ಪರಮಪುರುಷನಿಗೆ ಶರಣಾಗುವುದು ಹೇಗೆ ಎನ್ನುವುದನ್ನು ತಿಳಿದವರು ಇಂತಹವರು ಆ ಶಾಶ್ವತವಾದ ರಾಜ್ಯವನ್ನು ಪಡೆಯುವರು ಭಗವಂತನ ಆಧ್ಯಾತ್ಮಿಕ ಪ್ರಪಂಚಕ್ಕೆ ಹೋಗ್ಲಿಕ್ಕೆ ನಾವು ಯಾವುದೇ ಒಂದು ವಾಹನದಿಂದ ಸಾಧ್ಯ ಆಗುದಿಲ್ಲ ನಮ್ಮ ಈ ಭೌತಿಕ ಪ್ರಪಂಚದಲ್ಲಿರುವ ಯಾವುದೇ ವಾಹನವು ನಮ್ಮನ್ನ ಭಗವಂತನ ಧಾಮಕ್ಕೆ ಕರೆದುಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗುದಿಲ್ಲ ಆದ್ರೆ ಅಲ್ಲಿಗೆ ಹೋಗ್ಲಿಕ್ಕೆ ನಮಗೆ ಕೆಲವೊಂದು ಅರ್ಹತೆಗಳು ಬೇಕು ಆ ಅರ್ಹತೆಗಳು ಯಾವುದೆಲ್ಲ ಅಂತ ಹೇಳಿ ಇಲ್ಲಿ ಭಗವಂತ ತಿಳಿಸ್ತಾ ಇದ್ದಾನೆ ಸುಳ್ಳು ಪ್ರತಿಷ್ಠೆ ಮೋಹ ಸುಳ್ಳು ಸಂಘ ಇವುಗಳನ್ನೆಲ್ಲ ಬಿಟ್ಟಿರಬೇಕು ಸುಳ್ಳು ಇವುಗಳಿಂದ ದೂರವಾಗಿರ್ಬೇಕು ನಿತ್ಯವಾದದನ್ನು ಅರಿಯಬೇಕು ಅಂದರೆ ಈ ಪ್ರಪಂಚವನ್ನು ಅದು ಇದ್ದ ಹಾಗೆ ಅರ್ಥ ಮಾಡಿಕೊಳ್ಳಬೇಕು ಐಹಿಕವಾದಂತಹ ಕಾಮವನ್ನು ತ್ಯಜಿಸಿ ಸುಖ ದುಃಖಗಳ ದ್ವಂದ್ವ ಅಂದರೆ ಸುಖ ಬಂದಾಗ ಉಬ್ಬುವಂತಹದ್ದು ದುಃಖ ಬಂದಾಗ ಕುಗ್ಗುವಂತಹದ್ದು ಈ ದ್ವಂದ್ವಗಳಿಂದ ವಿಚಲಿತನಾಗದೇ ಇರುವಂತಹ ವ್ಯಕ್ತಿ ಗೊಂದಲವಿಲ್ಲದೆ ಇರುವಂತಹ ವ್ಯಕ್ತಿ ಭಗವಂತನಿಗೆ ಶರಣಾದಾಗ ಆತನು ಭಗವಂತನ ಧಾಮಕ್ಕೆ ಹೋಗ್ತಾನೆ ಇದು ಭಗವಂತನೇ ನುಡಿದಿರುವಂತಹ ಮಾತು ಭಗವದ್ಗೀತೆಯಲ್ಲಿಯೇ ಭಗವಂತ ಇದನ್ನ ನುಡಿದಿದ್ದಾನೆ ಆದ್ರಿಂದ ಭಗವಂತನ ಮಾತಿನಲ್ಲಿ ನಾವು ಸಂಶಯವನ್ನ ಪಡೆಯಬಾರದು ಇಲ್ಲಿ ಪ್ರೌಪಾದ್ರೆ ಹೇಳ್ತಾರೆ ಮೊದಲನೆಯ ಅರ್ಹತೆ ಮನುಷ್ಯನು ಗರ್ವದಿಂದ ಭ್ರಾಂತನಾಗಬಾರದು ತಾನೇ ಐಹಿಕ ಪ್ರ ಪ್ರಕೃತಿಯ ಪ್ರಭು ಎಂದು ಆತನು ತಿಳಿದುಕೊಳ್ಳಬಾರದು ಇದು ನಮ್ಮ ಬಂಧನದ ಮೂಲ ಕಾರಣ ಪ್ರಪಂಚ ಅನ್ನುವಂಥದ್ದು ನನ್ನ ಒಂದು ಭೋಗಕ್ಕೆ ಇರುವಂತಹ ವಸ್ತು ಅಂತ ಹೇಳಿ ನಾವು ತಿಳ್ಕೊಂಡಾಗ ಆ ಪ್ರಪಂಚದಲ್ಲಿ ಅನೇಕ ರೀತಿಯಾದಂತಹ ಸಮಸ್ಯೆಗಳನ್ನು ನಾವು ಕಾಣ್ತೇವೆ ಆದರೆ ಯಾವಾಗ ಇಲ್ಲಿ ಇರುವಂತಹ ಎಲ್ಲವನ್ನೂ ಭಗವಂತನ ಸೇವೆಗಾಗಿ ಬಳಸಿ ಬಳಸಿ ಆಮೇಲೆ ಆ ಭಗವಂತನೇ ನಮಗೆ ಏನು ಪ್ರಸಾದ ರೂಪದಲ್ಲಿ ನೀಡಿದ್ದಾನೋ ಅದರಲ್ಲೇ ತೃಪ್ತನಾಗಿರುವಂತಹ ವ್ಯಕ್ತಿ ಸಂತೋಷದಿಂದ ಇರಲಿಕ್ಕೆ ಸಾಧ್ಯವಾಗುತ್ತದೆ ಆ ಆಧ್ಯಾತ್ಮಿಕ ಪ್ರಪಂಚ ಹೇಗಿರ್ಬೋ ಹೇಗೆ ಇದೆ ಅನ್ನೋದನ್ನ ಭಗವಂತ ಇಲ್ಲಿ ನಮಗೆ ಸಂಕ್ಷಿಪ್ತವಾಗಿ ತಿಳಿಸ್ತಾ ಇದ್ದಾನೆ ನ ಸೂರ್ಯೋ ನ ಶಾಂಕೋ ನ ಪಾವಕಃ ಯದ್ಗತ್ವಾ ನ ನಿವರ್ತಂತೆ ತದ್ಧಾಮ ಪರಮ ಮಮ ನನ್ನ ಆ ಪರಮಧಾಮವನ್ನು ಸೂರ್ಯ ಚಂದ್ರರಾಗಲಿ ಶಕ್ತಿಗಳಾಗಲಿ ಬೆಳಗುವುದಿಲ್ಲ ಅದನ್ನು ತಲುಪಿದವರು ಈ ಐಹಿಕ ಜಗತ್ತಿಗೆ ಮತ್ತೆ ಬರುವುದೇ ಇಲ್ಲ ಇಲ್ಲಿ ನಮಗೆ ಕತ್ತಲು ಇದೆ ಹಾಗಾಗಿ ಸೂರ್ಯಚಂದ್ರರು ಅಗ್ನಿ ಶಕ್ತಿ ಇವುಗಳ ಒಂದು ಅವಶ್ಯಕತೆ ಇದೆ ಆದ್ರೆ ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಕತ್ತಲು ಅನ್ನುವುದೇ ಇಲ್ಲ ಅಲ್ಲಿ ಎಲ್ಲವೂ ಕೂಡ ಬೆಳಕಿನಿಂದ ಕೂಡಿರುವಂತಹದ್ದು ಹಾಗಾಗಿ ಅಲ್ಲಿಗೆ ಈ ಸೂರ್ಯಚಂದ್ರರ ಅಗತ್ಯ ಇರುವುದಿಲ್ಲ ಮತ್ತೆ ಒಮ್ಮೆ ಅಲ್ಲಿ ಹೋದ್ರೆ ಮತ್ತೆ ಹಿಂದಕ್ಕೆ ಬರುವುದಿಲ್ಲ ಯಾಕಂದ್ರೆ ಅಲ್ಲಿರುವಷ್ಟು ಆ ಒಂದು ಸುಖ ನೆಮ್ಮದಿ ಸಂತೋಷ ಅದು ಬೇರೆಲ್ಲಿಯೂ ಕೂಡ ದೊರಕಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಜೀವಿ ಮತ್ತೆ ಈ ಪ್ರಪಂಚಕ್ಕೆ ತಿರುಗಿ ಬರುವುದಿಲ್ಲ ಅವನು ಶಾಶ್ವತವಾಗಿ ಭಗವಂತನ ಜಾಮದಲ್ಲಿಯೇ ಉಳಿಯುತ್ತಾನೆ ಈಗ ಭಗವಂತ ಈ ಜೀವಿಗಳು ಹೇಗೆ ಈ ಪ್ರಪಂಚಕ್ಕೆ ಬರ್ತವೆ ಈ ಜೀವಿಗಳು ಹೇಗೆ ಇಲ್ಲಿ ಬಂಧಿತರಾಗಿದ್ದಾರೆ ಅನ್ನುವುದನ್ನ ತಿಳಿಸ್ತಾನೆ ಇಲ್ಲಿಯವರೆಗೆ ಆಧ್ಯಾತ್ಮಿಕ ಪ್ರಪಂಚದ ಕುರಿತಾಗಿ ತಿಳಿಸಿದ್ದು ಈಗ ಮುಂದಕ್ಕೆ ಭೌತಿಕ ಪ್ರಪಂಚದಲ್ಲಿ ಜೀವಿಗಳು ಹೇಗೆ ಒಂದು ಶರೀರದಿಂದ ಇನ್ನೊಂದು ಶರೀರಕ್ಕೆ ಹೋಗ್ತಾರೆ ಅಥವಾ ಇಲ್ಲಿ ಹೇಗೆ ಬಂಧಿತರಾಗ್ತಾರೆ ಇದರ ಮುಖ್ಯ ಇದರ ವಿಚಾರವಾಗಿ ಭಗವಂತ ತಿಳಿಸಿಕೊಡ್ತಾ ಇದ್ದಾನೆ ಮಾಮವಾಂಶೋ ಜೀವ ಲೋಕೆ ಜೀವ ಭೂತಾ ಸನಾತನ ಮನ ಷಷ್ಟಾಣಿ ಇಂದ್ರಿಯಾಣಿ ಪ್ರಕೃತಿ ಸ್ಥಾನಿ ಕರ್ಷತಿ ಬದ್ಧ ಜಗತ್ತಿನಲ್ಲಿರುವ ಜೀವಿಗಳು ನನ್ನ ನನ್ನ ನಿತ್ಯವಾದ ಸಣ್ಣ ಸಣ್ಣ ಭಾಗಗಳು ಬದ್ಧ ಜೀವನದಿಂದಾಗಿ ಅವರು ಮನಸ್ಸು ಸೇರಿದಂತೆ ಆರು ಇಂದ್ರಿಯಗಳೊಡನೆ ಬಹುವಾಗಿ ಕಷ್ಟಪಡುತ್ತಾರೆ ಜೀವಿಗಳು ಭಗವಂತನ ಭಾಗಗಳು ಅಂತ ಹೇಳಿದ್ದಾರೆ ಯಾಕಂದ್ರೆ ಜೀವಿಗಳನ್ನ ಆ ಪಾಲನೆ ಮಾಡುವಂತದ್ದು ಭಗವಂತನೇ ಆಗಿದ್ದಾನೆ ನತ್ವೈವಾಹಂ ಜಾತುನಾಸಂ ನತ್ವಂ ನೇಮೇ ಜನಾಧಿಪ ನ ಚೈವ ನ ಭವಿಷ್ಯಾಮ ಸರ್ವೇ ವಯಮತಪರ ಭಗವದ್ಗೀತೆಯ ಮೊದಲನೆಯ ಅಧ್ಯ ಎರಡನೇ ಅಧ್ಯಾಯದಲ್ಲಿ ಅರ್ಜುನನು ಅರ್ಜುನನಿಗೆ ಭಗವಂತ ಹೇಳುವಂತಹ ಮಾತು ಇಲ್ಲಿ ನೆರೆದಿರುವ ಯಾರು ಕೂಡ ಸಾಯೋದಿಲ್ಲ ಇವರೆಲ್ಲರೂ ಶಾಶ್ವತವಾಗಿರ್ತಾರೆ ನೀನು ಶಾಶ್ವತವಾಗಿರ್ತೀಯ ನಾನು ಶಾಶ್ವತವಾಗಿರ್ತೇನೆ ಆದರೆ ಒಂದೇ ವ್ಯತ್ಯಾಸ ಏನು ಅಂತ ಹೇಳಿದ್ರೆ ಆ ಭಗವಂತನು ತನ್ನ ಆಧ್ಯಾತ್ಮಿಕ ಶರೀರದಲ್ಲಿ ಇಲ್ಲಿಗೆ ಬರ್ತಾನೆ ನಾವು ಭೌತಿಕವಾದಂತಹ ಶರೀರವನ್ನ ಪಡೆದು ಈ ಪ್ರಪಂಚಕ್ಕೆ ಬರುವಂತಹದ್ದು ಭೌತಿಕ ಪ್ರಪಂಚಕ್ಕೆ ಅನೇಕ ರೀತಿಯಾದಂತಹ ಒಂದು ಇತಿಮಿತಿಗಳಿರ್ತವೆ ಆದ್ರೆ ಆಧ್ಯಾತ್ಮಿಕ ಪ್ರಪಂಚಕ್ಕೆ ಆ ರೀತಿಯಾದಂತಹ ಮಿತಿಗಳು ಇರುವುದಿಲ್ಲ ಜೀವಿಗಳು ಬದ್ಧ ಜೀವನದಿಂದಾಗಿ ಆರು ಇಂದ್ರಿಯಗಳು ಅಂದ್ರೆ ಮನಸ್ಸು ಸೇರಿ ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ಒಟ್ಟು ಆರು ಇಂದ್ರಿಯಗಳು ಈ ಇಂದ್ರಿಯಗಳ ಮುಖಾಂತರ ಕಷ್ಟಪಡ್ತಾರೆ ಅಂತ ಹೇಳಿದ್ದಾರೆ ಯಾಕಂದ್ರೆ ಈ ಪ್ರಪಂಚದ ಒಂದು ಜ್ಞಾನವನ್ನು ನಮಗೆ ಕೊಡ್ತಾ ಇರುವಂತದ್ದು ಈ ಐದು ಇಂದ್ರಿಯಗಳು ಈ ಐದು ಇಂದ್ರಿಯಗಳು ಕೆಲಸ ಮಾಡದೇ ಇದ್ರೆ ನಮ್ಮ ಜೀವನದಲ್ಲಿ ಬೇರೆ ಯಾವ ಕೆಲಸವೂ ಕೂಡ ನಡೀಲಿಕ್ಕೆ ಸಾಧ್ಯ ಆಗುವುದಿಲ್ಲ ನಾವು ಕಣ್ಣು ತೆರಿಬೇಕಾದ್ರೂ ಅಥವಾ ಕಣ್ಣು ಮುಚ್ಚಬೇಕಾದ್ರೂ ಮಾತನಾಡಬೇಕಾದ್ರೂ ಕೇಳಬೇಕಾದ್ರು ಎಲ್ಲದಕ್ಕೆ ಕೂಡ ಆ ಭಗವಂತನ ಒಂದು ಅನುಗ್ರಹ ಬೇಕು ಮತ್ತು ಆ ಒಂದು ಕಾರಣದಿಂದಾಗಿ ಇಂದ್ರಿಯ ವಸ್ತುಗಳನ್ನ ನಾವು ಪಡೆಯುವುದ್ರಿಂದಾಗಿ ನಮಗೆ ಆ ಜೀವನವನ್ನ ನಡೆಸ್ಲಿಕ್ಕೆ ಸಾಧ್ಯವಾಗ್ತದೆ ಇಲ್ಲದೆ ಹೋದ್ರೆ ಈ ಪ್ರಪಂಚಕ್ಕೂ ನಮಗೆ ಯಾವುದೇ ಸಂಬಂಧವೂ ಇರ್ಲಿಕ್ಕೆ ಸಾಧ್ಯ ಆಗುದಿಲ್ಲ ಈ ಇಂದ್ರಿಯಗಳು ಏನಿದೆ ಇದರ ಮುಖಾಂತರ ಆ ಭಗವಂತನ ಸೇವೆಯನ್ನು ನಾವು ಯಾವಾಗ ಮಾಡ್ತೇವೋ ಆಗ ನಮಗೆ ಬಿಡುಗಡೆಯು ದೊರೆಯುತ್ತದೆ ಎಲ್ಲಿಯವರೆಗೆ ಇಂದ್ರಿಯಗಳನ್ನ ನಮ್ಮ ಸೇವೆಯಲ್ಲಿಯೇ ನಾವು ತೊಡಗಿಸಿಕೊಳ್ಳುತ್ತೇವೋ ಅಲ್ಲಿಯವರೆಗೆ ನಾವು ಬಂಧನದಲ್ಲೇ ಇರಬೇಕಾಗುತ್ತದೆ ಈ ರೀತಿ ಜೀವಿಗಳು ತಮ್ಮ ಜೀವನವನ್ನ ಉದ್ಧಾರ ಮಾಡಿಕೊಳ್ಳಲಿಕ್ಕೆ ಆ ಭಗವಂತನು ಆ ಒಂದು ದಾರಿಯನ್ನ ಇಲ್ಲಿ ನಮಗೆ ತಿಳಿಸಿಕೊಡ್ತಾ ಇದ್ದಾನೆ ಎಂಟನೇ ಶ್ಲೋಕ ಶರೀರೋತಿ ಸಂಯಾತಿ ವಾಯುರ್ಗಂಧಾನಿ ವಾಶಯ ಗಾಳಿಯು ಗಂಧಗಳನ್ನು ಒಯ್ಯುವಂತೆ ಐಹಿಕ ಜಗತ್ತಿನಲ್ಲಿ ಜೀವಿಯು ತನ್ನ ಜೀವನದ ವಿವಿಧ ಕಲ್ಪನೆಗಳನ್ನು ಒಂದು ದೇಹದಿಂದ ಮತ್ತೊಂದು ದೇಹಕ್ಕೆ ಒಯ್ಯುತ್ತಾನೆ ಹೀಗೆ ಅವನು ಒಂದು ಬಗೆಯ ದೇಹವನ್ನು ಪಡೆಯುತ್ತಾನೆ ಮತ್ತೊಂದು ದೇಹವನ್ನು ಪಡೆಯಲು ಮೊದಲಿನ ದೇಹವನ್ನು ಬಿಡುತ್ತಾನೆ ಇಲ್ಲಿ ಉದಾಹರಣೆಗೆ ಏನ್ಪಟ್ಟಿದ್ದಾರೆ ಗಾಳಿಯು ಗಂಧವನ್ನ ಒಯ್ಯುವುದು ಮತ್ತು ಈ ಐಹಿಕ ಪ್ರಪಂಚದಲ್ಲಿ ಜೀವಾತ್ಮನು ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಹೋಗುವಂತದ್ದು ಈ ರೀತಿಯಾಗಿ ಇಲ್ಲಿ ವಿವರಿಸಿದ್ದಾರೆ ಗಾಳಿಯು ಗಂಧವನ್ನ ಒಯ್ದಾಗ ಆ ಗಂಧವು ಸ್ವಲ್ಪ ಸಮಯ ಗಾಳಿಯಲ್ಲಿರುತ್ತದೆ ಆಮೇಲೆ ಅದು ಬಿಟ್ಟು ಹೋಗ್ತದೆ ಅದು ಶಾಶ್ವತವಾಗಿ ಅಲ್ಲಿ ಆ ಒಂದು ಗಂಧದಲ್ಲಿ ಅಥವಾ ಆ ಒಂದು ವಸ್ತುವಿನಲ್ಲಿ ಇರುವಂಥದ್ದಲ್ಲ ಹಾಗೆಯೇ ಭಗವಂತನು ಈ ಭೌತಿಕ ಪ್ರಪಂಚವನ್ನ ಸೃಷ್ಟಿ ಮಾಡಿ ಇಲ್ಲಿ ಎಲ್ಲಾ ಕಾರ್ಯಗಳು ನೆರವೇರುವಂತೆ ತಾನು ಮಾಡಿದ್ರು ಕೂಡ ಆತನು ಈ ಭೌತಿಕ ಪ್ರಪಂಚದ ವಿಷಯ ವಸ್ತುಗಳಿಗೆ ಅಂಟಿಕೊಂಡವನಾಗಿರುವುದಿಲ್ಲ ಜೀವಾತ್ಮನು ಒಂದು ಶರೀರದಿಂದ ಇನ್ನೊಂದು ಶರೀರಕ್ಕೆ ಹೋಗ್ತಾ ಇರ್ತಾನೆ ಹೇಗೆ ಹೋಗ್ತಾನೆ ತನ್ನ ಹಿಂದಿನ ಕರ್ಮಗಳ ಅನುಸಾರವಾಗಿ ತಾನು ಹಿಂದೆ ಏನು ಕರ್ಮವನ್ನ ಮಾಡಿದ್ದಾನೋ ಅದಕ್ಕೆ ಅನುಸಾರವಾಗಿ ತಾನು ಶರೀರಗಳನ್ನು ತ್ಯಾಗ ತ್ಯಾಗ ಮಾಡಿ ಹೊಸ ಶರೀರವನ್ನ ಪಡೆಯುತ್ತಾ ಇರ್ತಾನೆ ಇದು ಜೀವಾತ್ಮನಿಗೆ ಗಾಳಿಯು ಗಂಧವನ್ನ ಕರೆದು ತೆಗೆದುಕೊಂಡು ಹೋದ ಹಾಗೆ ಇಲ್ಲಿ ಗಂಧವನ್ನ ನಮ್ಮ ಕರ್ಮಕ್ಕೆ ಹೋಲಿಸಬಹುದು ನಾವು ಹಿಂದೆ ಮಾಡಿದ ಕರ್ಮವನ್ನ ಆ ಜೀವಾತ್ಮನು ತಮ್ಮ ಮುಂದಿನ ಒಂದು ಜೀವನಕ್ಕೆ ತೆಗೆದುಕೊಂಡು ಬರ್ತಾನೆ ಆದ್ರೆ ಆ ಒಂದು ಆಸೆಗಳಿರಬಹುದು ಅಥವಾ ಕರ್ಮ ಇರಬಹುದು ಯಾವ್ದಾದ್ರೂ ಅದು ನಾಶವಾಗಿ ಹೋದ ಮೇಲೆ ಅದು ಮತ್ತೆ ಹಿಂದಕ್ಕೆ ಬರುವುದಿಲ್ಲ ಅದನ್ನ ನಾವು ಬಿಟ್ಟು ಬಿಡ್ತೇವೆ ಹೀಗೆ ಆ ಹಿಂದಿನ ಶರೀರವನ್ನ ಬಿಟ್ಟು ಹೊಸ ಶರೀರವನ್ನು ಪಡೆಯುವುದು ಹೊಸ ಶರೀರದಲ್ಲಿ ನಮ್ಮ ಇನ್ನೂ ಅನೇಕ ಭೌತಿಕ ಆಸೆಗಳನ್ನ ಈಡೇರಿಸಿಕೊಳ್ಳಿಕೆ ಪ್ರಯತ್ನ ಪಡುವಂತದ್ದು ಈ ರೀತಿಯಾಗಿ ವ್ಯಕ್ತಿಯು ಕೆಲಸವನ್ನ ಮಾಡ್ತಾ ಮಾಡ್ತಾ ಈ ಪ್ರಪಂಚದಲ್ಲಿ ತಾನು ಬಂಧನಕ್ಕೆ ಒಳಗಾಗುತ್ತಾನೆ ಒಂಬತ್ತನೇ ಶ್ಲೋಕ ಶ್ರೋತ್ರಂ ಚಕ್ಷು ಸ್ಪರ್ಶನಂ ಚ ರಸನಂ ಘಾಣಮೇವ ಚ ಮನಶ್ಚಾಯಂ ವಿಷಯಾನುಪಸೇವತೆ ಜೀವಿಯು ಹೀಗೆ ಇನ್ನೊಂದು ದೇಹವನ್ನು ಪಡೆಯುತ್ತಾನೆ ಒಂದು ನಿರ್ದಿಷ್ಟ ಬಗೆಯ ಕಿವಿ ಕಣ್ಣು ನಾಲಗೆ ಮೂಗು ಮತ್ತು ಸ್ಪರ್ಶೇಂದ್ರಿಯಗಳನ್ನು ಪಡೆಯುತ್ತಾನೆ ಇವನ್ನು ಮನಸ್ಸಿನ ಸುತ್ತ ಜೋಡಿಸಿದೆ ಹೀಗೆ ಅವನು ಇಂದ್ರಿಯ ವಸ್ತುಗಳ ಒಂದು ವಿಶಿಷ್ಟ ತಂಡವನ್ನು ಅನುಭವಿಸುತ್ತಾನೆ ಇದು ಭಗವಂತ ಮಾಡುವಂತಹ ಸೃಷ್ಟಿಯ ಕಾರ್ಯದ ವಿಚಾರವಾಗಿ ತಿಳಿಸುವಂತಹದ್ದು ಈ ಐದು ಜ್ಞಾನೇಂದ್ರಿಯಗಳು ಮತ್ತು ಒಂದು ಮನಸ್ಸು ಇವುಗಳು ಸೇರಿ ಈ ಪ್ರಪಂಚ ನಡಿಲಿಕ್ಕೆ ಸಾಧ್ಯವಾಗ್ತದೆ ಅಂದ್ರೆ ಈ ಪ್ರಪಂಚವನ್ನ ನಮಗೆ ಪರಿಚಯಿಸಿಕೊಡುವಂಥದ್ದೇ ಈ ಐದು ಇಂದ್ರಿಯಗಳು ಐ ಐದು ಇಂದ್ರಿಯಗಳನ್ನು ನಾವು ಭಗವಂತನಿಂದ ಪಡೆದಿದ್ದೇವೆ ಹಾಗಾಗಿ ಆ ಭಗವಂತನ ಸೇವೆಯನ್ನು ನಾವು ಯಾವಾಗ ಮಾಡ್ತೇವೋ ಆಗ ನಾವು ಈ ಬಂಧನದಿಂದ ಬಿಡುಗಡೆಯಾಗಲಿಕ್ಕೆ ಸಾಧ್ಯ ಇದೆ ಹೇಳಿದ್ರೆ ನಾವು ಈ ಪ್ರಪಂಚದಲ್ಲೇ ಉಳಿಯಬೇಕಾಗ್ತದೆ ಆದ್ರಿಂದ ನಾವು ಆಧ್ಯಾತ್ಮಿಕ ವಿಚಾರಗಳಲ್ಲಿ ಆಸಕ್ತಿಯನ್ನು ತಳೆದು ನಮ್ಮ ಜೀವನವನ್ನ ಸಾರ್ಥಕ ಪಡಿಸಿಕೊಳ್ಳಿಕ್ಕೆ ಪ್ರಯತ್ನಿಸಬೇಕು ಇಲ್ಲ ಅಂತ ಹೇಳಿದ್ರೆ ನಾವು ಮತ್ತೆ ಪ್ರಾಣಿ ಜನ್ಮಕ್ಕೆ ಹೋಗ್ಬೇಕಾಗ್ತದೆ ಪ್ರಾಣಿ ಜೀವಿಗಳ ರೀತಿಯಲ್ಲಿ ನಾವು ಬದುಕಬೇಕಾಗ್ತದೆ ವಾಪಿ ಉತ್ಕ್ರಾಮ ಸ್ಥಿತುಂಜಾನು ಪಶ್ಯಂತೀ ಜ್ಞಾನ ಚಕ್ಷುಷ ಜೀವಿಯು ತನ್ನ ದೇಹವನ್ನು ಹೇಗೆ ಬಿಡಬಲ್ಲ ಪ್ರಕೃತಿಯ ಗುಣಗಳ ಪ್ರಭಾವದಿಂದ ಅವನು ಯಾವ ಬಗೆಯ ದೇಹವನ್ನು ಅನುಭವಿಸುತ್ತಾನೆ ಇದೆಲ್ಲವನ್ನು ಮೂಢರು ಅರ್ಥ ಮಾಡಿಕೊಳ್ಳಲಾರರು ಆದರೆ ಜ್ಞಾನದಲ್ಲಿ ಶಿಕ್ಷಣ ಪಡೆದ ಕಣ್ಣುಗಳಿರುವವನು ಇದೆಲ್ಲವನ್ನೂ ಕಾಣಬಲ್ಲ ಈಗ ಆಧುನಿಕ ವಿಜ್ಞಾನದಲ್ಲಿ ಶಾಲೆಗಳಲ್ಲಿ ಈ ಭಗವದ್ಗೀತೆಯ ವಿಚಾರಗಳನ್ನ ತಿಳಿದುಕೊಳ್ಳುವಂಥದ್ದು ಬಹಳ ಕಷ್ಟ ಅವರಿಗೆ ಆತ್ಮಜ್ಞಾನದ ಒಂದು ವಿಚಾರವನ್ನ ತಿಳಿಸಿದಾಗ ಅದರಲ್ಲಿ ಆ ಒಂದು ವಿಶ್ವಾಸ ಮೂಡುವುದಿಲ್ಲ ಯಾಕಂದ್ರೆ ಅವರಿಗೆ ಅದರಲ್ಲಿ ಆ ಬಾಲ್ಯದಿಂದಲೇ ಸರಿಯಾದಂತಹ ಮಾರ್ಗದರ್ಶನ ದೊರಕಲಿಲ್ಲ ಅಂತವರನ್ನ ಇಲ್ಲಿ ಮೂಢರು ಅಂತ ಹೇಳಿ ಕರೆದಿದ್ದಾರೆ ಮೂಢರಿಗೆ ಭಗವದ್ಗೀತೆ ಅರ್ಥ ಆಗುವುದಿಲ್ಲ ಭಗವಂತನ ಅನುಗ್ರಹ ಇದ್ದವರಿಗೆ ಮಾತ್ರ ಭಗವದ್ಗೀತೆಯು ಅರ್ಥ ಆಗ್ತದೆ ಜ್ಞಾನದಲ್ಲಿ ಶಿಕ್ಷಣ ಪಡೆದ ಕಣ್ಣುಗಳಿರುವವನು ಎಲ್ಲವನ್ನು ಅರ್ಥ ಮಾಡಿಕೊಳ್ಳಬಲ್ಲ ಆ ಭಗವಂತನ ಕುರಿತಾದಂತಹ ಜ್ಞಾನವನ್ನ ನಾವು ಸ್ವಲ್ಪ ಮಟ್ಟಿಗಾದ್ರೂ ಪಡೆದುಕೊಂಡಿದ್ರೆ ಅದು ನಮ್ಮನ್ನ ರಕ್ಷಣೆ ಮಾಡ್ತದೆ ಇಲ್ಲ ಅಂತ ಹೇಳಿದ್ರೆ ಅದು ನಮ್ಗೆ ಕ್ಷಣೆ ಆ ಒಂದು ನಿಜವಾದಂತಹ ಜ್ಞಾನ ಏನಿದೆ ಆಧ್ಯಾತ್ಮ ಜ್ಞಾನ ಅದರಿಂದ ನಾವು ಕುರುಡರಾಗಿ ಉಳಿಬೇಕಾಗುತ್ತದೆ ಯತಂತೋ ಯೋಗಿ ನಶ್ಚನ ಪಶ್ಯಂತ್ಯಾತ್ಮನ್ಯವಸ್ಥಿತಂ ಯತಂತೋಪ್ಯಕೃತಾತ್ಮನೋ ನೈನಂ ಆತ್ಮ ಸಾಕ್ಷಾತ್ಕಾರದಲ್ಲಿ ನೆಲೆಯಾಗಿದ್ದು ಪ್ರಯತ್ನ ಪಡುತ್ತಿರುವ ಆಧ್ಯಾತ್ಮಿಕವಾದಿಗಳು ಇದೆಲ್ಲವನ್ನು ಸ್ಪಷ್ಟವಾಗಿ ಕಾಣಬಲ್ಲರು ಆದರೆ ಯಾರ ಮನಸ್ಸು ಬೆಳೆದಿಲ್ಲವೋ ಮತ್ತು ಯಾರು ಆತ್ಮ ಸಾಕ್ಷಾತ್ಕಾರದಲ್ಲಿ ನೆಲೆಯನ್ನು ಪಡೆದಿಲ್ಲವೋ ಅವರು ಪ್ರಯತ್ನ ಪಟ್ಟರೂ ಏನಾಗುತ್ತಿದೆ ಎನ್ನುವುದನ್ನು ಕಾಣಲಾರರು ಆಧ್ಯಾತ್ಮ ಪ್ರ ಒಂದು ಸಾಧನೆಯನ್ನ ಮಾಡುವುದರ ಒಂದು ಒಳ್ಳೆಯ ಪ್ರಯೋಜನ ಏನು ಅಂತ ಹೇಳಿದ್ರೆ ನಮಗೆ ಜೀವಾತ್ಮನ ನೆಲೆ ಏನು ಅನ್ನೋದು ಅರ್ಥ ಆಗ್ತದೆ ನಾನು ಈ ಶರೀರ ಅಲ್ಲ ನಾನು ಆ ಭಗವಂತನ ಅಂಶನಾಗಿದ್ದೇನೆ ನಾನು ಈ ಪ್ರಪಂಚಕ್ಕೆ ಬಂದಿದ್ದೇನೆ ಆದ್ರೆ ಇಲ್ಲಿ ಶಾಶ್ವತವಾಗಿ ಉಳಿದುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಬ ಹಿಂದೆ ಬಂದವರು ಇವತ್ತು ಇಲ್ಲ ಇವತ್ತಿರುವವರು ನಾಳೆ ಇರುವುದಿಲ್ಲ ಇದು ಯಾವಾಗಲೂ ಸತ್ಯವಾಗಿಯೇ ಇರುವಂತಹದ್ದು ಇದನ್ನ ಬದಲಾಯಿಸ್ಲಿಕ್ಕೆ ಯಾರಿಂದಲೂ ಸಾಧ್ಯ ಆಗ್ಲಿಲ್ಲ ಹಿಂದೆ ಇತಿಹಾಸದಲ್ಲಿ ನಾವು ಅನೇಕ ವಿಚಾರಗಳನ್ನು ಕಾಣಬಹುದು ಒಬ್ಬ ವ್ಯಕ್ತಿ ಎಷ್ಟೇ ಶಕ್ತಿಶಾಲಿ ಆಗಿದ್ರು ಕೂಡ ತಾನು ಇಲ್ಲಿ ಶಾಶ್ವತವಾಗಿ ಉಳಿದುಕೊಳ್ಳಲಿಕ್ಕೆ ಸಾಧ್ಯ ಆಗುವುದಿಲ್ಲ ಇದನ್ನ ಅರ್ಥ ಮಾಡಿಕೊಳ್ಬೇಕಂದ್ರೆ ನಾವು ಅಧ್ಯಾತ್ಮವನ್ನ ಅಭ್ಯಾಸ ಮಾಡ್ಬೇಕು ಇಲ್ಲ ಅಂತ ಹೇಳಿದ್ರೆ ನಮಗೆ ಎಷ್ಟೇ ಪ್ರಯತ್ನ ಪಟ್ಟರು ಈ ಆಧ್ಯಾತ್ಮ ವಿಚಾರ ಅಥವಾ ಆ ಭಗವಂತನ ಒಂದು ಬೋಧನೆ ಏನಿದೆ ಅದನ್ನ ತಿಳಿದುಕೊಳ್ಳಿಕ್ಕೆ ನಮಗೆ ಸಾಧ್ಯ ಆಗುದಿಲ್ಲ ಇಷ್ಟು ಹೇಳಿ ಭಗವಂತ ಮುಂದಿನ ನಾಲ್ಕು ಶ್ಲೋಕಗಳಲ್ಲಿ ಹನ್ನೆರಡು ಹದಿಮೂರು ಹದ್ನಾಲ್ಕು ಹದಿನೈದರಲ್ಲಿ ಯಾವ ರೀತಿಯಾಗಿ ಭಗವಂತ ನಮ್ಮನ್ನ ಪೋಷಿಸ್ತಾನೆ ಅನ್ನೋದನ್ನ ತಿಳಿಸ್ತಾನೆ ಪೋಷಣೆ ಮಾಡುವುದು ಅಂತ ಹೇಳಿದ್ರೆ ಏನು ಈ ಪ್ರಪಂಚಕ್ಕೆ ನಮ್ಮನ್ನ ತಂದು ಇಲ್ಲಿ ನಮ್ಮ ಜೀವನ ಸುಖಮಯವಾಗಿ ಅಥವಾ ಒಂದು ನಿರಂತರವಾಗಿ ನಡಿಬೇಕು ಅನ್ನುವ ಅನ್ನೋದಕ್ಕೆ ಏನೆಲ್ಲ ಅಗತ್ಯ ಇದೆಯೋ ಅದೆಲ್ಲವನ್ನ ಭಗವಂತ ಯಾವ ರೀತಿಯಾಗಿ ನೀಡ್ತಾ ಇದ್ದಾನೆ ಅನ್ನೋದನ್ನ ನಾವು ಅರ್ಥ ಮಾಡಿಕೊಂಡಾಗ ಆ ಭಗವಂತ ಎಷ್ಟೊಂದು ಪ್ರೀತಿಯಿಂದ ನಮ್ಮನ್ನು ಪೋಷಿಸ್ತಾನೆ ಅನ್ನುವುದನ್ನು ನಾವು ಇಲ್ಲಿ ಅರ್ಥ ಮಾಡಿಕೊಳ್ಳಬಹುದು ಈ ನಾಲ್ಕು ಶ್ಲೋಕಗಳಲ್ಲಿ ಅದನ್ನು ತಿಳಿಸಿಕೊಡಲಾಗಿದೆ ಯದಾದಿತ್ಯಗತಂ ತೇಜೋ ಜಗತ್ಪಾಸ್ ಜಗತ್ ಭಾಸಖಿಲಂ ಯಂದ್ರಮಸಿ ಯಚ್ಚಾಗ್ನೌ ತತ್ತೇಜೋ ವಿದ್ಧ ಮಾಮಕಂ ಇಡೀ ಜಗತ್ತಿನಿಂದ ಕತ್ತಲನ್ನು ಚದುರಿಸುವ ಸೂರ್ಯನ ತೇಜಸ್ಸು ನನ್ನಿಂದ ಬರುತ್ತದೆ ಚಂದ್ರನ ತೇಜಸ್ಸು ಅಗ್ನಿಯ ತೇಜಸ್ಸು ನನ್ನಿಂದ ಬರುತ್ತದೆ ಸೂರ್ಯ ಇಡೀ ಸೃಷ್ಟಿಗೆ ಮೂಲನಾಗಿದ್ದಾನೆ ಸೂರ್ಯನಿಂದ ಸಮುದ್ರದ ನೀರು ಆವಿಯಾಗ್ತದೆ ಸೂರ್ಯನಿಂದ ಗಾಳಿಯು ಬೀಸ್ತದೆ ಸೂರ್ಯನಿಂದ ಮೋಡಗಳು ರೂಪಾಗ್ತ ರೂಪುಗೊಳ್ಳುತ್ತವೆ ಮೋಡಗಳಿಂದ ನಂತರ ಮಳೆಯಾಗಿ ನೀರು ಸುರಿಯುತ್ತದೆ ನದಿಗಳು ಹರಿಯುವಂತಹದ್ದು ಅದಕ್ಕೆ ಮೂಲ ಸೂರ್ಯನೇ ಆಗಿದ್ದಾನೆ ಗಾಳಿಯು ಬೀಸುವುದರಿಂದ ಆ ಒಂದು ಸೂರ್ಯನ ಬಿಸಿಲಿನಿಂದಾಗಿ ಆ ಒಂದು ಉಷ್ಣಾಂಶದಲ್ಲಿ ವ್ಯತ್ಯಾಸ ಆಗುವ ಕಾರಣದಿಂದ ಗಾಳಿ ಎಲ್ಲ ಕಡೆ ಬೀಸ್ತದೆ ಸೂರ್ಯನ ಬಿಸಿಲಿನ ಕಾರಣದಿಂದ ಈ ಸಸ್ಯಗಳು ಆಹಾರವನ್ನು ಸೃಷ್ಟಿ ಮಾಡುತ್ತದೆ ಸಸ್ಯಗಳಿಂದ ಸೃಷ್ಟಿಯಾದಂತಹ ಆಹಾರವನ್ನ ಜೀವಿಗಳು ತಿಂದು ತಾವು ಬದುಕ್ತಾರೆ ಹೀಗೆ ನಮ್ಮ ಜೀವನದಲ್ಲಿ ಬೆಳಗಿನಿಂದ ಸು ಬೆಳಗಿನ ಸೂರ್ಯೋದಯದಿಂದ ಶುರುವಾಗಿ ಪ್ರತಿ ಕ್ಷಣವೂ ಕೂಡ ನಾವು ಆ ಸೂರ್ಯನ ಮೇಲೆ ಅವಲಂಬಿತರಾಗಿದ್ದೇವೆ ಅಂತಹ ಸೂರ್ಯನಿಗೆ ಮೂಲನಾಗಿರುವವನು ಭಗವಂತ ಆ ಭಗವಂತ ಇಲ್ಲದಿದ್ರೆ ಸೂರ್ಯನು ಇರ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ ಹಾಗೆ ಚಂದ್ರನು ಕೂಡ ಚಂದ್ರನೂ ನಮಗೆ ಅನೇಕ ವಸ್ತುಗಳನ್ನು ನೀಡ್ತಾನೆ ಆ ಚಂದ್ರನು ಬೆಳದಿಂಗಳನ್ನ ನೀಡ್ತಾನೆ ಮತ್ತು ಆ ಬೆಳದಿಂಗಳಿನ ಆ ಬೆಳಕು ಎಲ್ಲೆಲ್ಲ ಬೀಳ್ತದೋ ಯಾವ ತರಕಾರಿಯ ಮೇಲೆ ಯಾವ ಒಂದು ಹಣ್ಣು ಹಂಪಲಿನ ಮೇಲೆ ಬೀಳ್ತದೋ ಅದೆಲ್ಲವೂ ಕೂಡ ಆ ಒಂದು ರುಚಿಯನ್ನ ಹೊಂದುತ್ತದೆ ಹಾಗೆ ಅಗ್ನಿಯು ಎಲ್ಲಾ ಕಡೆ ಬಹಳ ಮುಖ್ಯವಾಗಿರುವಂತಹದ್ದು ಅಗ್ನಿ ಇಲ್ಲದೆ ಇದ್ರೆ ಯಾವ ಕೆಲಸವೂ ಆಗುವುದಿಲ್ಲ ಈ ಕಾರ್ಖಾನೆಗಳಲ್ಲಿ ಅಗ್ನಿಯು ಬಹಳ ಮುಖ್ಯ ನಾವು ಅಡಿಗೆ ಮನೆಯಲ್ಲಿ ಅಡ್ ಅಗ್ನಿಯನ್ನ ಬಳಸ್ತೇವೆ ಅಗ್ನಿ ಇಲ್ಲದೆ ಇದ್ರೆ ನಮಗೆ ಜೀವನ ನಡೆಸಲಿಕ್ಕೆ ಸಾಧ್ಯ ಆಗುದಿಲ್ಲ ಈ ಅಗ್ನಿ ಚಂದ್ರ ಮತ್ತು ಸೂರ್ಯ ಇದೆಲ್ಲಕ್ಕೂ ಕೂಡ ಭಗವಂತ ಮೂಲದಲ್ಲಿ ಆಧಾರನಾಗಿರುವುದರಿಂದ ನಮ್ಮನ್ನ ಪ್ರತಿನಿತ್ಯವೂ ಸಲಹುತ್ತಿರುವಂತಹ ಈ ಬೇರೆ ಬೇರೆ ವಿಷಯ ವಸ್ತುಗಳು ಏನಿದೆ ಅದಕ್ಕೆಲ್ಲದಕ್ಕೂ ಭಗವಂತನೇ ಮೂಲ ಹಾಗಾಗಿ ಮೂಲದಲ್ಲಿ ಭಗವಂತನೇ ನಮ್ಮನ್ನ ರಕ್ಷಣೆ ಮಾಡ್ತಾ ಇದ್ದಾನೆ ಅನ್ನೋದನ್ನ ನಾವು ಅರ್ಥ ಮಾಡಿಕೊಳ್ಳಬೇಕು ಗಾಮವಿಷ್ಯ ಚ ಭೂತಾನಿ ಧಾರಯಾಮ್ಯಹಮೋಜಸ ಉಷ್ಣಾಮಿ ಚೌಷಧಿ ಸರ್ವ ಸೋಮೋ ಭೂತ್ವ ರಸಾತ್ಮಕಃ ನಾನು ಪ್ರತಿಯೊಂದು ಲೋಕವನ್ನು ಪ್ರವೇಶಿಸುತ್ತೇನೆ ಮತ್ತು ನನ್ನ ಶಕ್ತಿಯಿಂದ ಅವು ತಮ್ಮ ಪಥದಲ್ಲಿ ಉಳಿಯುತ್ತವೆ ನಾನು ಚಂದ್ರನಾಗುತ್ತೇನೆ ಮತ್ತು ಹಾಗೆ ಎಲ್ಲಾ ತರಕಾರಿಗಳಿಗೆ ಜೀವರಸವನ್ನು ನೀಡುತ್ತೇನೆ ಭಗವಂತ ಅವನು ಸರ್ವವ್ಯಾಪಿ ಎಲ್ಲ ಕಡೆ ಇರ್ತಾನೆ ಅವನಿಲ್ಲದೆ ಇರುವಂತ ಜಾಗವೇ ಇಲ್ಲ ಪ್ರತಿಯೊಂದು ಸೃಷ್ಟಿ ಮಾಡಿದ ಪ್ರತಿಯೊಂದು ವಸ್ತುವನ್ನು ಕೂಡ ಅವನು ಪ್ರವೇಶಿಸಿದ್ದಾನೆ ಅವನ ಒಂದು ಶಕ್ತಿಯಿಂದ ಎಲ್ಲ ಕೆಲಸಗಳು ಕೂಡ ನಡೆಯುತ್ತವೆ ಆ ಭಗವಂತನ ಒಂದು ಅನುಗ್ರಹದಿಂದ ಮಾತ್ರ ಎಲ್ಲವೂ ಕೂಡ ಸರಿಯಾಗಿ ನಡೀಲಿಕ್ಕೆ ಸಾಧ್ಯ ಆಗ್ತದೆ ಈ ಪ್ರ ಈ ಬೇರೆ ಬೇರೆ ಗ್ರಹ ಅದರ ಅದರದರ ಸ್ಥಾನದಲ್ಲಿದೆ ಅಂತ ಹೇಳಿದ್ರೆ ಅದು ಭಗವಂತನ ಒಂದು ಆಜ್ಞೆಯ ಮೇರೆಗೆ ಆಗಿರ್ತದೆ ಹೀಗೆ ಚಂದ್ರನ ಮುಖಾಂತರ ಆ ಭಗವಂತನು ನಮಗೆ ಬೇಕಾದಂತಹ ತರಕಾರಿ ಹಣ್ಣು ಹಂಸಲುಗಳನ್ನ ಕೊಡ್ತಾನೆ ಮತ್ತು ಆ ಸೂರ್ಯನ ಮುಖಾಂತರ ಆ ಸೃಷ್ಟಿಯ ಒಂದು ಕಾರ್ಯ ಏನಿದೆ ಅದನ್ನ ನಡೆಸ್ತಾ ಹೋಗ್ತಾನೆ ಈ ಬೇರೆ ಬೇರೆ ಸಸ್ಯಗಳಿಂದ ಸಸ್ಯಗಳ ಮುಖಾಂತರ ಆ ಒಂದು ಆಹಾರದ ಉತ್ಪತ್ತಿಯು ನಡೀತದೆ ಅದರ ಮುಖಾಂತರ ಜೀವಿಗಳು ತಮ್ಮ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯ ಆಗ್ತದೆ ಇದಿಷ್ಟೇ ಅಲ್ಲದೆ ಈಗ ನಮಗೆ ಬೇಕಾದ ಆಹಾರವನ್ನು ಸೃಷ್ಟಿ ಮಾಡಿದ್ದು ಭಗವಂತನೇ ಆಮೇಲೆ ಅದಕ್ಕೆ ರುಚಿಯನ್ನು ತುಂಬಿಸಿ ಆ ಆಹಾರವನ್ನು ನಾವು ಸೇವಿಸುವಂತೆ ಮಾಡುವುದು ಭಗವಂತನೆ ಆಮೇಲೆ ನಮ್ಮ ಒಳಗೆ ಹೋಗಿ ಆ ಆಹಾರ ಜೀರ್ಣವಾಗುವಂತೆ ಮಾಡುವುದು ಕೂಡ ಭಗವಂತನೇ ಆಗಿದ್ದಾನೆ ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿ ನಾಂ ಮಾಶ್ರಿತ ಪ್ರಾಣಾಪಾನ ಚ ಸಮಯುಕ್ತ ಚತುರ್ವಿಧಂ ವೈಶ್ವಾನರ ಅಗ್ನಿ ಈ ಅಗ್ನಿ ನಮ್ಮ ಹೊಟ್ಟೆಯೊಳಗೆ ಇರುವಂಥದ್ದು ಈ ಅಗ್ನಿಯು ಎಲ್ಲಿಯವರೆಗೆ ಉರಿತಾ ಇರ್ತದೋ ಅಲ್ಲಿಯವರೆಗೆ ನಾವು ಜೀವನವನ್ನು ನಡೆಸಲಿಕ್ಕೆ ಸಾಧ್ಯ ಈ ಅಗ್ನಿ ನಿಂತು ಹೋಯ್ತು ಅಂತ ಹೇಳಿದ್ರೆ ಮತ್ತೆ ನಾವು ತಿಂದುದ ಜೀರ್ಣ ಆಗೋದಿಲ್ಲ ಶರೀರಕ್ಕೆ ಯಾವುದೂ ಕೂಡ ಇಷ್ಟ ಆಗುದಿಲ್ಲ ಮತ್ತೆ ವ್ಯಕ್ತಿಯು ತನ್ನ ಜೀವನವನ್ನು ನಡೆಸಲಿಕ್ಕೆ ಬಹಳ ಕಷ್ಟ ಪಡಬೇಕಾಗ್ತದೆ ಹಾಗಾಗಿ ವೈಶ್ವಾನರ ಅಗ್ನಿ ಏನಿದೆ ಅದು ಬಹಳ ಮುಖ್ಯವಾಗಿರುವಂತಹದ್ದು ಅದು ಜೀವಿಗಳ ಜಠರ ಅಗ್ನಿಯಲ್ಲಿ ಇರುವಂತಹ ಒಂದು ಅಗ್ನಿ ಆಗಿದೆ ಆ ಅಗ್ನಿಯು ಅದು ಭಗವಂತನೇ ಆಗಿದ್ದಾನೆ ಆ ವೈಶ್ವಾನರ ರೂಪದಲ್ಲಿ ನಮ್ಮ ಹೊಟ್ಟೆಯೊಳಗೆ ಇದ್ದು ಭಗವಂತ ಜೀರ್ಣವನ್ನ ಮಾಡ್ತಾನೆ ಪಚಾಮಿಯನ್ನಂ ಚತುರ್ವಿಧ ನಾಲ್ಕು ರೀತಿಯಾದಂತಹ ಆ ವಸ್ತುಗಳು ಎಲ್ಲ ಜೀ ಜೀವಿಗಳ ದೇಹಗಳಲ್ಲಿ ಜಠರಾಗ್ನಿ ನಾನು ದೇಹದಿಂದ ಹೊರಕ್ಕೆ ಹೋಗುವ ಮತ್ತು ಒಳಕ್ಕೆ ಬರುವ ಪ್ರಾಣವಾಯುವಿನೊಂದಿಗೆ ಸೇರಿ ನಾನು ನಾಲ್ಕು ವಿಧವಾದ ಆಹಾರವನ್ನು ಜೀರ್ಣ ಮಾಡುತ್ತೇನೆ ಇಲ್ಲಿ ಆಹಾರ ಆಹಾರವು ಜೀರ್ಣ ಆಗಬೇಕು ಅಂತ ಹೇಳಿದ್ರೆ ಅದಕ್ಕೆ ಆಮ್ಲಜನಕ ಬೇಕು ಮತ್ತು ನಮ್ಮ ಶ್ವಾಸಕೋಶದ ಮುಖಾಂತರ ನಾವು ಆಮ್ಲಜನಕವನ್ನ ಸ್ವೀಕರಿಸುವ ಮೂಲಕ ಆ ಒಂದು ರಕ್ತದಲ್ಲಿರುವಂತಹ ಆಮ್ಲಜನಕದ ಪ್ರಮಾಣ ಹೆಚ್ಚಾಗ್ತದೆ ಮತ್ತು ಪ್ರತಿಯೊಂದು ಜೀವ ಕಣಕ್ಕೂ ಕೂಡ ನಮ್ಮ ಶರೀರದಲ್ಲಿರುವ ಪ್ರತಿಯೊಂದು ಜೀವ ಕಣಕ್ಕೂ ಕೂಡ ಆ ಒಂದು ಪ್ರಾಣವಾಯು ಮತ್ತು ಆಹಾರ ಎರಡೂ ಕೂಡ ನೆರವೇರಲಿಕ್ಕೆ ಸಾಧ್ಯವಾಗುತ್ತದೆ ಇಷ್ಟನ್ನೆಲ್ಲ ತಿಳಿದುಕೊಂಡ ಮೇಲೆ ವ್ಯಕ್ತಿಯ ಒಂದು ಕರ್ತವ್ಯ ಏನಾಗಿರ್ತದೆ ಚಾಹಂ ಹೃದಿ ಸನ್ನಿವಿಷ್ಟೋ ಮತ್ತ ವೇದ್ಯೋ ಅಪೋಹನಂ ವೇದ ವೇದಾಂತ ಚಾಹಂ ನಾನು ಪ್ರತಿಯೊಬ್ಬರ ಹೃದಯದಲ್ಲಿ ನೆಲೆಸಿದ್ದೇನೆ ಸ್ಮರಣೆ ಜ್ಞಾನ ಮತ್ತು ಮರೆವು ನನ್ನಿಂದ ಬರುತ್ತವೆ ಎಲ್ಲ ವೇದಗಳಿಂದ ತಿಳಿಯಬೇಕಾದವನು ನಾನು ವೇದಾಂತ ಕರ್ತೃ ನಾನು ವೇದಗಳನ್ನು ತಿಳಿದವನೂ ನಾನೇ ಭಗವಂತ ನಮ್ಮ ಹೃದಯದಲ್ಲಿ ನೆಲೆಸಿದ್ದಾನೆ ನಮ್ಮ ಹೃದಯ ಮಾತ್ರ ಅಲ್ಲ ಅವನು ಎಲ್ಲ ಕಡೆ ನೆಲೆಸಿದ್ದಾನೆ ಪ್ರತಿಯೊಂದು ಜೀವಿಯಲ್ಲೂ ನೆಲೆಸಿದ್ದಾನೆ ಪ್ರಾಣಿ ಪಕ್ಷಿ ಕ್ರಿಮಿಕೀಟಗಳಲ್ಲೂ ಭಗವಂತ ನೆಲೆಸಿದ್ದಾನೆ ಹಾಗಾದ್ರೆ ನಾವು ಯಾಕೆ ವಿಶೇಷವಾಗಿ ಇದನ್ನು ಹೇಳ್ತಾ ಇದ್ದೇವೆ ಎಲ್ಲರ ಕಡೆ ಇದ್ದಾನೆ ಅಂತ ಹೇಳಿದ್ರೆ ನಮ್ಮಲ್ಲೂ ಇದ್ದಾನೆ ಅಂತ ಹೇಳಿ ಆದ್ರೆ ಭಗವಂತ ಇರುವುದು ಎಷ್ಟು ಮುಖ್ಯವೋ ಭಗವಂತನ ಇರುವಿಕೆಯನ್ನ ಅರಿಯುವುದು ಕೂಡ ನಮಗೆ ಅಷ್ಟೇ ಮುಖ್ಯವಾಗಿರುತ್ತದೆ ಇಲ್ಲ ಅಂತ ಹೇಳಿದ್ರೆ ನಮಗೆ ಅದರ ಭಗವಂತನ ಒಂದು ಉಪಸ್ಥಿತಿಯನ್ನು ಕಾಣದೇ ಇದ್ರೆ ಅವರ ನಿಜವಾದ ಪ್ರಯೋಜನವನ್ನ ಪಡೆಯಲಿಕ್ಕೆ ನಮಗೆ ಸಾಧ್ಯ ಆಗುದಿಲ್ಲ ಹೇಗೆ ಒಬ್ಬ ವ್ಯಕ್ತಿಯಲ್ಲಿ ಸಂಪತ್ತು ಇದ್ರೆ ಸಾಲದು ಆ ಸಂಪತ್ತು ಇದೆ ಅನ್ನೋದಂತಹ ಜ್ಞಾನವೂ ಅವನಲ್ಲಿ ಇರಬೇಕು ಇಲ್ಲ ಅಂತ ಹೇಳಿದ್ರೆ ಆ ಸಂಪತ್ತನ್ನು ಅವನು ಎಲ್ಲಿಟ್ಟಿದ್ದಾನೆ ಅನ್ನೋದನ್ನ ಮರೆತು ಬಿಟ್ರೆ ಅವನು ಮತ್ತೆ ಕಷ್ಟಪಟ್ಟ ಜೀವನವನ್ನು ನಡೆಸಬೇಕಾಗ್ತದೆ ಹೀಗೆ ಆ ಭಗವಂತನು ನಮ್ಮ ಮೂಲ ಸಂಪತ್ತು ಅವನು ನಮ್ಮೆಲ್ಲರ ಹೃದಯದಲ್ಲಿ ಇರುವವನು ಆತನಿಗೆ ಸಂತೋಷವಾಗುವ ರೀತಿಯಲ್ಲಿ ನಾವು ಜೀವನವನ್ನ ನಡೆಸಬೇಕು ಹೀಗೆ ಭಗವಂತ ಪ್ರತಿಯೊಬ್ಬರ ಹೃದಯದಲ್ಲಿ ಇದ್ದುಕೊಂಡು ನಮಗೆ ಸ್ಮರಣೆ ಜ್ಞಾನ ಮತ್ತು ಮರೆವು ಎಲ್ಲವನ್ನು ಕೂಡ ಕೊಡ್ತಾನೆ ಇಲ್ಲಿ ಮರೆವು ಯಾಕೆ ಕೊಡಬೇಕು ಅಂತ ಹೇಳಿದ್ರೆ ನಮಗೆ ಜೀವನದಲ್ಲಿ ಅನೇಕ ವಸ್ತುಗಳನ್ನು ಮರೀಬೇಕು ಅಂತೇಳಿ ನಾವು ಅಂದ್ಕೊಳ್ತೇವೆ ಆದ್ರೆ ಅದು ಸಾಧ್ಯವಾಗುವುದಿಲ್ಲ ಹಾಗೆ ಅದು ಸಾಧ್ಯ ಆಗಬೇಕು ಅಂತ ಹೇಳಿದ್ರೆ ಆ ಭಗವಂತನ ಅನುಗ್ರಹ ಇರಬೇಕು ಇಲ್ಲ ಅಂತ ಹೇಳಿದ್ರೆ ಜನರು ಬಹಳಷ್ಟು ಕಷ್ಟವನ್ನ ಪಡಬೇಕಾಗುತ್ತದೆ ಹೀಗೆ ವೇದಗಳಿಂದ ತಿಳಿಯಬೇಕಾದವನು ಭಗವಂತನೇ ಆಗಿದ್ದಾನೆ ಆ ವೇದಗಳನ್ನು ಸೃಷ್ಟಿ ಮಾಡಿದವನು ಅವನೇ ವೇದವನ್ನು ಸಂಪೂರ್ಣವಾಗಿ ತಿಳಿದವನು ಅವನೇ ಆಗಿರುವುದರಿಂದ ಈ ವೇದದ ಮೂಲ ಉದ್ದೇಶ ಏನಿದೆ ಅದನ್ನು ನಾವು ಅರ್ಥ ಮಾಡಿಕೊಂಡು ಅದರ ಸಾಧನೆಯಲ್ಲಿ ನಾವು ತೊಡಗಬೇಕು ಚೈತನ್ಯ ಮಹಾಪ್ರಭುಗಳು ಹೇಳಿದ್ದು ಕಲಿಯುಗದಲ್ಲಿ ಹರಿನಾಮ ಸಂಕೀರ್ತನೆ ನಾಮ ಜಪ ಮತ್ತೆ ಹರಿನಾಮ ಸಂಕೀರ್ತನೆ ಇವುಗಳು ನಮ್ಮನ್ನ ಆಧ್ಯಾತ್ಮಿಕ ಪ್ರಪಂಚಕ್ಕೆ ಕರೆದುಕೊಂಡು ಹೋಗಲಿಕ್ಕೆ ಸಹಾಯ ಮಾಡುತ್ತದೆ ಇನ್ನು ಹದಿನಾರನೇ ಶ್ಲೋಕದಿಂದ ಭಗವಂತ ವೇದಾಂತ ಸೂತ್ರದ ಒಂದು ಸಾರಾಂಶವನ್ನ ಕೊಡ್ತಾನೆ ಮತ್ತೆ ಕೊನೆಯದಾಗಿ ಯಾವ ರೀತಿಯಾಗಿ ನಾವು ಕೃಷ್ಣನನ್ನ ಅರ್ಥ ಮಾಡಿಕೊಳ್ಳಬಹುದು ಮತ್ತು ಈ ಪ್ರಪಂಚದ ಬೇರೆ ಯಾವುದೇ ವಸ್ತುಗಳಿಗೆ ಆಕರ್ಷಿತರಾಗದೆ ಅಸಂಘ ಶಸ್ತ್ರೇಣ ಚಿತ್ವ ನಾವು ಭಗವಂತನ ಧಾಮಕ್ಕೆ ಹೋಗಲಿಕ್ಕೆ ಆಗ್ತದೆ ಅನ್ನೋದನ್ನ ಮುಂದಿನ ವಿಭಾಗದಲ್ಲಿ ಭಗವಂತನು ತಿಳಿಸಿಕೊಡ್ತಾನೆ ಅದೇನು ಅನ್ನೋದನ್ನ ನಾವು ಮುಂದಿನ ಭಾನುವಾರ ತಿಳಿದುಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಈ ತರಗತಿಗೆ ಇಲ್ಲಿ ನಾನು ವಿರಾಮವನ್ನು ಕೊಡ್ತಾ ಇದ್ದೇನೆ ಇವತ್ತಿನ ತರಗತಿಗೆ ಬಂದಂತಹ ಎಲ್ಲ ಭಕ್ತರಿಗೂ ಕೂಡ ಧನ್ಯವಾದಗಳು ವಾಂಛಾ ಕಲ್ಪತರುಭ್ಯಷ್ಟ ಕೃಪಾ ಸಿಂಧುಭ್ಯ ಏ ಪತಿಂಥ ಪಾವನೆಭ್ಯೋ ವೈಷ್ಣವೇಭ್ಯೋ ನಮ ನಮ ಅನಂತ ಕೋಟಿ ವೈಷ್ಣವರೊಂದಿಗೆ ಕಿ ನಾಮಾಚಾರ್ಯ ನಾಮಚಾರಿ ಶ್ರೀ ಜೈ ದಾಷ್ಟೋಕಿ ಜಯ ಧನ್ಯವಾದ ಹರೇ ಕೃಷ್ಣ